यम प्रौरजन्तमनुपेतमपेतकृत्यम् द्वैपायनो विरहकातर आजुहाव पुत्रा इति तन्मयतया तरवोपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीरचतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका। निन्ने मध्वर ಒಂದು ಭಾಷ್ಯವನ್ನು ನೋಡ್ತಾ ಇದ್ವಿ, ಆರು ಮತ್ತು ಏಳನೆಯ ಶ್ಲೋಕಗಳಿಗಿರುವ ಬಹಳ ವಿಚಿತ್ರವಾದ ಭಾಷ್ಯವನ್ನು ನೋಡ್ತಾ ಇದ್ವಿ. ವಿಚಿತ್ರ ಅಂತ ಯಾಕೆ ಹೇಳ್ತೇನೆ ಅಂತಂದರೆ, ಭಾಗವತದ ಪ್ರಕಾರ ಸುಮಾರು ಈ ದೇಹವನ್ನು ಬಿಟ್ಟ ಮೇಲೆ ಎಷ್ಟು ತರಹ ಗತಿಗಳಿವೆ ಅಂತ ರಿವೀಲ್ ಆಗೋದೇ ಇಲ್ಲಿ. ಬೇರೆ ಎಲ್ಲಿಯೂ ಕೂಡ ನಮಗೆ ಆಚಾರ್ಯರ ಗ್ರಂಥಗಳಲ್ಲಿ ಉಪನಿಷತ್ ಭಾಷ್ಯದ ಯಾವುದೋ ಒಂದು ಭಾಗವನ್ನು ಬಿಟ್ಟರೆ ಇನ್ನು ಎಲ್ಲಿಯೂ ಸ್ಪಷ್ಟವಾದ ವಿವೇಚನೆ ನಮಗೆ ಸಿಗೋದಿಲ್ಲ, ಇಲ್ಲಿ ಅದು ನಮಗೆ ಸಿಗತ್ತೆ. ಅದರಿಂದಾಗಿ ವಿಚಿತ್ರ ಅಂತ ಹೇಳಿದ್ದು, ಬೇರೆ ಇನ್ನೇನಿಲ್ಲ. ಅದರಲ್ಲಿ ಹೇಳ್ತಾರೆ, ಅಜ್ಞಾ ಜೀವಾಸ್ತು ಕಥ್ಯಂತೆ, ಶಾಸ್ತ್ರದ ಪ್ರಕಾರ ಜೀವರು ಅಜ್ಞಾನಿಗಳೇ. ಯಾಕೆ ಅಜ್ಞಾನಿಗಳು? ಮುಕ್ತರಾದ ಮೇಲೂ ಅಜ್ಞಾನಿಗಳ? ಹೌದು, ತಮಗಿಂತ ಯೋಗ್ಯತೆಯಲ್ಲಿ ಹಿರಿಯರಿರುವ ವ್ಯಕ್ತಿಗಳ ಒಳಗಿನ ಆಳವನ್ನು ಅವರು ತಿಳಿದಿರೋದಿಲ್ಲ. ಆದ್ದರಿಂದಾಗಿ ಜೀವರು ಅಜ್ಞರು. ಅಜ್ಞಾ ಜೀವಾಹ ಅಂದರು. ಹಾಗಾದರೆ ಮುಕ್ತರು? ಅಪ್ಯಲ್ಪ ವೇದನಾತ್, ಈ ಸಂಸಾರದಿಂದ ಬಿಡುಗಡೆ ಹೊಂದಿದವರು ಕೂಡ ಸ್ವಲ್ಪವೇ ತಿಳಿದವರು, ಪೂರ್ತಿ ಅವರಿಗೆ ತಿಳಿದಿಲ್ಲ. ಆದರೆ ದೇವರಿಗೆ ಜ್ಞ ಇತ್ಯೇ ವೋಚ್ಯತೆ ನಿತ್ಯಂ ಸರ್ವವೇತೃತ್ವತೋ ಹರಿಹಿ, ಎಲ್ಲವನ್ನು ಎಲ್ಲ ಆಯಾಮಗಳಲ್ಲಿ ತಿಳಿದುಕೊಂಡ ಹೆಗ್ಗಳಿಕೆ ದೇವರಿಗೆ ಮಾತ್ರ ಇರೋದು. ಆದ್ದರಿಂದಾಗಿ ದೇವರು ಜ್ಞ. ಅನಾದ್ಯ ವಿದ್ಯಯಾಂಧತ್ವಂ ಜೀವಸ್ಯ ಯದಿ ಯೋಗ್ಯತಾ ಪ್ರಯತ್ನಶ್ಚ ಅನುಕೂಲ ಸ್ಯಾತ್ ಅಂತವದ್ಭವತಿ ಧ್ರುವಂ. ಅನಾದಿ ಅವಿದ್ಯೆಯ ಅಂಧತ್ವಂ, ಅನಾದಿ ಕಾಲದ ಅಜ್ಞಾನ ಇರೋದರಿಂದ ಜೀವ ತನ್ನ ದೇಹೋತ್ತರ ಗತಿಯನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ಶ್ರಾದ್ದಾದಿಗಳೆಲ್ಲ ಏನು? ಗೊತ್ತಿಲ್ಲ, ದೇವರ ಪೂಜೆ ಅಂತ ಮಾಡುವುದಷ್ಟೆ. ಆ ಜೀವ ಮುಕ್ತನಾಗಿರಬಹುದು, ಬೇರೆ ದೇಹವನ್ನು ಅವನು ಪಡೆದಿರಬಹುದು, ಯಾವುದೂ ಕನ್ಫರ್ಮ್ ಇಲ್ಲ ನಮಗೆ. ನಾವು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡೋದಷ್ಟೆ, ಬೇರೇನಿಲ್ಲ. 45ನೇ ದಿವಸ ಪಾಕ್ಷಿಕ, ತ್ರೈಪಾಕ್ಷಿಕ, ಮಾಸಿಕ, ಏನು ಅಂತ ಚಿಂತನೆ ಮಾಡೋದು? ನಮ್ಮ ಕರ್ತವ್ಯ ವೇದವನ್ನು ತಾತ್ಕಾಲಿಕವಾಗಿ ಈ ಜೀವನ ಗತಿಯ ಚಿಂತನೆಗಾಗಿ ಬಳಸ್ಕೊಳ್ತೇನೆ ಅನ್ನುವ ಒಂದು ಸಂಕಲ್ಪ ಬಿಟ್ಟರೆ ಇನ್ನೆಲ್ಲವೂ ಕೂಡ ಅಜ್ಞಾತವೇ. ಆದ್ದರಿಂದಾಗಿ ನಿತ್ಯ ಬದ್ಧರಲ್ವೇ ನಾವು? ಅಜ್ಞಾನ ಇದ್ದರೆ ಬಂಧನ ಇರುತ್ತೆ. ನಿತ್ಯ ಬಂಧನ ನಮಗೆ ಇರೋದು ಯಾಕೆ ಅಂತಂದರೆ ಅಜ್ಞಾನ ಇರೋದ್ರಿಂದ.
ಈ ಅಜ್ಞಾನವನ್ನು ನಾವು ಮೀರೋದು ಹೇಗೆ? ದೇವರನ್ನು ಸ್ವಲ್ಪ ತಿಳಿದುಕೊಳ್ಳುವ ಮೂಲಕ ಮುಕ್ತರಾಗಲಿ ಹೊರಡೋದೇ ಅಜ್ಞಾನವನ್ನು ಮೀರಿದೆವು ಅಂತ. ಉಳಿದಂತೆ ವೃತ್ತಿಜ್ಞಾನ, ಇಂದ್ರಿಯದ ಜ್ಞಾನ, ಮೆದುಳು ಅಥವಾ ಮನಸ್ಸು, ಪ್ರಜ್ಞೆ, ಕಣ್ಣು, ಮೂಗು, ಇದರಿಂದ ಎಷ್ಟು ಅಂತ ತಿಳಿಲಿಕ್ಕೆ ಸಾಧ್ಯ? ದೇವರ ಬಗ್ಗೆ ಒಂದು ಸ್ವಲ್ಪ ತಿಳಿಯಬಹುದು, ದೇವರನ್ನು ಕುರಿತು ವಿಚಾರ ಮಾಡಬಹುದು, ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅದರಿಂದಾಗಿ ಇವನಿಗೆ ಬಂಧನ ಯಾಕೆ ಜೀವನಿಗೆ? ಅಜ್ಞಾನ ಇರೋದರಿಂದ. ಅಜ್ಞಾನ ಯಾರಿಗಿರತ್ತೆ? ಜೀವರಿಗಿರತ್ತೆ. ಯಾವಾಗಿರತ್ತೆ? ಸಂಸಾರ ಜೀವರಿಗಿರತ್ತೆ. ಮುಕ್ತರಾದ ಮೇಲೆ, ಮುಕ್ತರಾದ ಮೇಲೂ ಕೂಡ ಸ್ವಲ್ಪವೇ ಜ್ಞಾನ ಇರೋದು ದೇವರ ಬಗ್ಗೆ ಮತ್ತು ತಾನು ನೋಡ್ತಾ ಇರುವ ಜಗತ್ತಿನ ಬಗ್ಗೆಗೆ. ಮುಕ್ತರಾದವರಿಗೆ ಯಥೇಷ್ಟ ಸಂಚಾರ, ಎಲ್ಲ ಕಡೆ ಅವರ ಸಂಚಾರ ಅಂತನ್ನೋದಿರುತ್ತೆ. ಮುಕ್ತರಾದ ಮಾತ್ರಕ್ಕೆ ಅವರು ಅಲ್ಲೇ ಇರಬೇಕು ಅಂತಲ್ಲ. ಮುಕ್ತರಾದವರಿಗೆ ಸರ್ವತ್ರ ಸಂಚಾರ ಅಂತನ್ನೋದು ಇರುತ್ತೆ. ಆ ಸರ್ವತ್ರ ಸಂಚಾರ ಇದ್ದ ಮೇಲೆ ಅವರು ಬ್ರಹ್ಮದೇವರನ್ನು ನೋಡ್ತಾರೆ, ಮುಖ್ಯ ಪ್ರಾಣನನ್ನು ನೋಡ್ತಾನೆ. ಯಾವುದೋ ಕಾಲದ ಮನುಷ್ಯೋತ್ತಮ ಮುಖ್ಯ ಪ್ರಾಣನನ್ನು ಸಂಸಾರಾವಸ್ಥೆಯಲ್ಲಿ ಬಂದು ನೋಡುವಾಗ ಅವನಿಗೆ ಎಷ್ಟರ ಮಟ್ಟಿಗೆ ತಿಳಿದೀತು? ಆದ್ದರಿಂದಾಗಿ ಮಧ್ವಾಚಾರ್ಯರು ಹೇಳಿದ್ರು, ಬದ್ಧತ್ವ ಅನ್ನೋದಿದ್ದೇ ಇದೆ, ಅಂದರೆ ಬಂಧನ ಅನ್ನೋದಿದ್ದೇ ಇದೆ, ಅಜ್ಞಾನ ಅನ್ನೋದು ಇದೆ. ತನ್ನ ಬಿಂಬನನ್ನು ತಿಳಿದುಕೊಂಡು ಮುಕ್ತನಾಗಿರಬಹುದು, ಆದರೆ ಪೂರ್ತಿ ಜ್ಞಾನ ಮುಕ್ತನಿಗೂ ಇಲ್ಲ. ಹಾಗಾದರೆ ಮುಕ್ತಿ ಅಂದರೆ ಏನು? ದುಃಖದಿಂದ ಮುಕ್ತಿ ಅಂತ ಅಷ್ಟೇ ಅರ್ಥ. ದುಃಖದಿಂದ ಮುಕ್ತಿ, ದ್ವಂದ್ವದಿಂದ ಮುಕ್ತಿ, ಈ ರೀತಿ ಅರ್ಥವೇ ವಿನಃ ದೇವರ ಕಟ್ಟುಪಾಡಿನಿಂದ ಮುಕ್ತಿ ಇಲ್ಲ. ಆದರೆ ಅದು ದುಃಖಕರ ಅಲ್ಲ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೇವೆ. ದುಃಖ ಯಾವಾಗ ಅಂದರೆ ನಮಗಿಂತ ಅಯೋಗ್ಯರ ಕೆಳಗಡೆ ಇರೋದೇ ದುಃಖ, ಬೇರೆ ಯಾವುದನ್ನು ದುಃಖ ಅಂತ ಪರಿಗಣಿಸೋದಿಲ್ಲ. ದೇವರು ಎಲ್ಲರಿಗಿಂತ ದೊಡ್ಡವ, ಅವನ ಕೈ ಕೆಳಗಡೆ ಇರೋದು ದುಃಖ ಅಲ್ಲ. ದುಃಖ ಆಗೋದು ಪ್ರಜ್ಞೆಯಲ್ಲಿ ಅಥವಾ ಯೋಗ್ಯತೆಯಲ್ಲಿ ನಮಗಿಂತ ಯಾರು ಚಿಕ್ಕವರಾಗಿರ್ತಾರೆ ಅವ್ರ ಕೈ ಕೆಳಗಡೆ ಇರೋದೇ ದುಃಖ, ಬೇರೆ ಯಾವುದೂ ಅಲ್ಲ. ಮುಕ್ತಿಯಲ್ಲಿ ಅದು ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಬದ್ಧತ್ವ ಅನ್ನೋದು ಎಲ್ಲ ಜೀವರಿಗೆ ಇರುತ್ತೆ. ಬದ್ಧತ್ವಂ ಸರ್ವಜೀವಾನಾಂ ನಿಯಮಾನ್ ನಿತ್ಯಮೇವ ಚ ಬದ್ಧತ್ವಂ ವಿಷ್ಣುಧೀನತ್ವಂ ಅಂಧತ್ವಂ ತದದರ್ಶನಂ. ಮುಕ್ತರಾದ ಮೇಲೆ ದೇವರಿಗೆ ಮಾತ್ರ ಬದ್ಧನಾಗಿ ಇರ್ತಾನೆ. ಮುಕ್ತನಾಗೋದಕ್ಕಿಂತ ಮೊದಲು ದುಃಖ ಅನ್ನೋದು ಪೂರ್ತಿಯಾಗಿ ಇರುತ್ತೆ. ಯಾಕೆ ಅಂದರೆ ಅಂಧ, ದೇವರು ಕಣ್ಣಿಗೆ ಕಾಣ್ತಾ ಇರೋಲ್ಲ. ಆದ್ದರಿಂದಾಗಿ ಅತ ಕ್ವಚಿದ ಅನಿತ್ಯತ್ವಂ ಅಂಧತಾಯ ಭವಿಷ್ಯತಿ ಮುಕ್ತಸ್ಯಾಪಿ ಚ ಬದ್ಧತ್ವಂ ಅಸ್ತಿ ಯತ್ಸಹರೇರ್ವಚಃ. ಮುಕ್ತನಾದವ ಕೂಡ ದೇವರ ವಶನಾಗಿ ಇರ್ತಾನೆ, ಆದರೆ ದುಃಖ ಇಲ್ಲ ಅಷ್ಟೆ. ಮುಕ್ತಾಖ್ಯ ದುಃಖ ಮೋಕ್ಷಾತ್ ಸ್ಯಾತ್ ಬದ್ಧಾಖ್ಯ ಹರಿಯಧೀನತಃ. ದೇವರ ವಶನಾಗಿರ್ತಾನೆ, ದುಃಖ ಅನ್ನೋದಿರೋಲ್ಲ. ನಿತ್ಯಬದ್ಧ ಅಪಿ ತಥೋ ಮುಕ್ತ ದುಃಖ ವಿಮೋಕ್ಷತಃ. ಅದರಿಂದ ನಿತ್ಯಬದ್ಧ, ಎಲ್ಲರೂ ಕೂಡ ನಿತ್ಯಬದ್ಧರಾಗಿದ್ದಾರೆ. ಮುಕ್ತರೂ ಕೂಡ, ಮುಕ್ತರೂ ನಿತ್ಯಬದ್ಧರಾಗಿದ್ದಾರೆ ಅಂದರೆ ಏನು? ದೇವರ ವಚವಾಗಿದ್ದಾರೆ ಅಂತ. ಸಂಸಾರಿಗಳನ್ನಂತೂ ಕೇಳೋದೇ ಬೇಡ. ನಿತ್ಯ ಮುಕ್ತಸ್ತ್ವೇಕ ಏವ ಹರಿರ್ನಾರಾಯಣ ಪ್ರಭು. ಅದರಿಂದ ನಿತ್ಯ ಮುಕ್ತ ಅಂದರೆ ನಾರಾಯಣ ಮಾತ್ರ, ಬೇರೆ ಯಾರೂ ಇಲ್ಲ. ಸ್ವತಂತ್ರತ್ವ ತಸ್ಯೈಕಸ್ಯ ನಚಾಪರೇ ಇತಿ ಮುಕ್ತಿ ವಿವೇಕೇ. ಮುಕ್ತಿ ವಿವೇಕ ಅಂತ ಒಂದು ಗ್ರಂಥದಲ್ಲಿ ಹೀಗೆ ಇದೆ. ಅಲ್ರಿ, ಜೀವರನ್ನು ಅಜ್ಞಾನಿಗಳು ಅಂತ ಹೇಳ್ತಾ ಇದ್ದೀರಾ,
ಹೇಗೆ ಹೇಳ್ತಾ ಇದ್ದೀರಾ? ನಮ್ಮ ನಡುವೆ ನಮ್ಮ ಮುಂದೆ ಎಷ್ಟು ಜ್ಞಾನಿಗಳಿದ್ದಾರೆ? ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಹೇಗ್ರಿ ಇದ್ದಾರೆ? ಶತಂ ಸಹಸ್ರಾಣಿ ಚತುರ್ದಶೇಹ ಪರಾಗತಿರ್ಜೀವಗಣಸ್ಯ ದೈತ್ಯ ಆರೋಹಣಂ ತತ್ಕೃತಮೇವ ವಿದ್ಧಿ ಸ್ಥಾನಂ ತಥಾ ನಿಸ್ತರಣಂಚ ತೇತಾಂ. ಈ ಒಬ್ಬ ದೈತ್ಯನಿಗೆ, ಯಾರಿಗೆ? ಬಲಿಗೆ ಬ್ರಹ್ಮದೇವರು ಹೇಳುವಂತಹ ಮಾತು. ಶತಂ ಸಹಸ್ರಾಣಿ ಚತುರ್ದಶೇಹ, 14 ಲಕ್ಷ ರೀತಿಯ ಪರಲೋಕದ ಗಮನ ಅನ್ನೋದಿದೆ. ಜೀವ ಈ ದೇಹದಿಂದ ಹೋಗುವಾಗ 14 ಲಕ್ಷ ದಾರಿಗಳಲ್ಲಿ ಹೋಗಬಹುದು. ಯಾವ ದಾರಿಯಲ್ಲಿ ಹೋಗ್ತಾನೆ ಅಂತ ಯಾರಿಗೂ ಗೊತ್ತು? ಇದು ಮಹಾಭಾರತದಲ್ಲಿ ಬಲಿ ಮತ್ತು ಇಂದ್ರರ ಗಲಾಟೆಯಾಗುವಾಗ ಬ್ರಹ್ಮದೇವರು ಇಂದ್ರನಿಗೆ ಉಪದೇಶ ಮಾಡಿದ, ಇದು ಬಲಿಗೆ ಉಪದೇಶ ಮಾಡಿದ ಭಾಗ. ಇದು ಬಹಳ ವಿಚಿತ್ರವಾಗಿದೆ. ಶತಂ ಸಹಸ್ರಾಣಿ ಚತುರ್ದಶೇಹ ಪರಾಗತಿರ್ ಜೀವಗಣಸ್ಯ ದೈತ್ಯ. ಈ ದೇಹದಿಂದ ಒಬ್ಬ ಹೋಗ್ತಾನೆ ಮೇಲ್ಗಡೆಗೆ ಅಂತಾದರೆ 14 ಲಕ್ಷ ದಾರಿಗಳಿದೆ. ಯಾವ ದಾರಿಯಲ್ಲಿ ಹೋದ ಅಂತ ಯಾರಿಗೂ ಗೊತ್ತು? ನಾವು ಯಾವ ದಾರಿಯಲ್ಲಿ ಹೋಗ್ತೇವೆ ಅಂತ ಯಾರು ಬರ್ಕೊಡ್ಲಿಕ್ಕಾಗತ್ತೆ ಹೇಳಿ? ನಾನು ಏನು ಬರ್ಕೊಡ್ಬೋದು, ಹೀಗೆ ಹೋಗ್ತೇನೆ ಅಂತ ಹೋದವನು ಯಾಕೆ ಕಂಡವರು ಯಾರಿದ್ದಾರೆ? ಅದರಿಂದಾಗಿ 14 ಲಕ್ಷ ದಾರಿಗಳಿದೆ. ಇದು ಜೀವನಿಗೆ ಗೊತ್ತಾಗಿದ್ದೇ ಮಹಾಭಾರತ ನೋಡಿದ ಮೇಲೆ. ನಮಗೆ ಹಾಗೆ ಕನಸು ಬಿದ್ದಿತ್ತಾ? ಇಲ್ಲ, 14 ಲಕ್ಷ ದಾರಿಗಳಿದೆ ಅಂತ ಮಹಾಭಾರತ ನೋಡಿದವು ಗೊತ್ತಾಯಿತು. ಅದು ಏನು? ನಿತ್ಯಬದ್ಧತ್ವಕ್ಕೆ ಇದು ಸೂಚಕ. ಅಜ್ಞಾನ ಅನ್ನುವುದು ಜೀವನಿಗೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಿಂದ ಅಂಟಿಕೊಂಡಿರುತ್ತೆ ಅಂತ ಹೇಳಿ. ಈ ಅರ್ಥದಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನಂತೆ ನಿತ್ಯ ಮುಕ್ತಾಳೆ ಅಂದರೆ ಲಕ್ಷ್ಮೀದೇವಿ ಗೊತ್ತಿರುತ್ತೆ ಎಲ್ಲವೂ ಕೂಡ. ಅಂದರೆ ಇಲ್ಲ, ಪರಮಾತ್ಮನ ಅಧೀನತ್ವ ಇದ್ದೇ ಇದೆ. ಆದರೆ ನಿತ್ಯ ಮುಕ್ತಳು ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಅದನ್ನು ಅಂತಂದರೆ, ಅವಳು ಯಾವಾಗಲೂ ಬಂಧನಕ್ಕೆ ಒಳಗಾಗಿರಲಿಲ್ಲ, ದುಃಖದ ಬಂಧನಕ್ಕೆ ಒಳಗಾಗಿರಲಿಲ್ಲ, ಮುಕ್ತಳು ಆಗಿದ್ದಾಳೆ. ಯಾಕೆ ಅಂದರೆ ಬಂಧ ಇಲ್ಲ ಅವಳಿಗೆ, ದುಃಖ ಯಾವಾಗಲೂ ಇಲ್ಲ. ಕಾಲತಃ ನಿತ್ಯಳು ಅಂತ ಹೇಳಿ ನಿತ್ಯ ಮುಕ್ತಳು ಅಂತ ಹೇಳಬಹುದು. ದೇವರಂತೆ ನಿತ್ಯ ಮುಕ್ತಾಳಲ್ಲ, ನಿತ್ಯ ಮುಕ್ತಳು, ಇಷ್ಟನ್ನು ನಾವು ಹೇಳಬಹುದು. ಹೀಗಾಗಿ ಶತಂ ಸಹಸ್ರಾಣಿ ಚತುರ್ದಶೇಹ ಪರಾಗತಿರ್ ಜೀವಗಣಸ್ಯ ದೈತ್ಯ ಆರೋಹಣಂ ತತ್ಕೃತಮೇವ ವಿದ್ಧಿ. ಸ್ವರ್ಗಾರೋಹಣ ಅಂತನ್ನೋದು ಮೇಲ್ಗಡೆ ಸ್ವರ್ಗದಲ್ಲಿ ಇರೋದು, ವಿಷಯ ಸುಖಗಳನ್ನು ಅನುಭವಿಸೋದು, ಮತ್ತೆ ಕೆಳಗಡೆ ಬೀಳೋದು. ಇದೆಲ್ಲವನ್ನು ಪೂರ್ತಿ ತಿಳಿದವ ಅವನೊಬ್ಬನೇ. ಅವನು ತಿಳಿದಿದ್ದಾನೆ, ಅವನಿಗನುಗುಣವಾಗಿ ಕೆಲಸ ಮಾಡುವವ ಮುಖ್ಯ ಪ್ರಾಣ. ಹೀಗಾಗಿ ದೇವರ ಅನುಗ್ರಹದಿಂದ ಇವರಿಗೆಲ್ಲ ಗೊತ್ತು, ಈ ದೊಡ್ಡ ದೊಡ್ಡ ಸ್ತರದ ದೇವತೆಗಳಿಗೆ. ಇಷ್ಟು ಬಿಟ್ಟರೆ ಜೀವ ಪೂರ್ತಿಯಾಗಿ ತಿಳಿದಿಲ್ಲ. ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈಹಿ, ಇಷ್ಟಾದ ಮೇಲೆ ಈ ಮುಕ್ತರೂ ಕೂಡ ದೇವರನ್ನು ನಿರಂತರವಾಗಿ ಪೂಜಿಸ್ತಾರೆ ಅನ್ನೋದಕ್ಕೆ ಮಹಾಭಾರತದ ಆದ್ಯಂತಗಳಲ್ಲಿ ಬಂದ ಈ ಶ್ಲೋಕ. ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಧಿಹಿ ಕೃಷ್ಣೋ ವನ್ಯೈರಿಜ್ಯತೆ ತಮೃಚಾನೈ ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈಹಿ ಅಂತ ಮಹಾಭಾರತದ ಆದಿಪರ್ವದಲ್ಲಿ ಒಂದು ಭಾಗ ಬರುತ್ತೆ. ಅದೇ ಶಾಂತಿ ಪರ್ವದಲ್ಲಿ ಬರುತ್ತೆ, ಅದೇ ಮುಂದೆ ಸ್ವರ್ಗಾರೋಹಣ ಪರ್ವದಲ್ಲಿಯೂ ಬರುತ್ತೆ. ಅಲ್ಲಿ ಮುಕ್ತರೂ ಕೂಡ ಮೋಹಗಳನ್ನು ಕಳೆದುಕೊಂಡವರು ದೇವರನ್ನು ಪೂಜಿಸುತ್ತಾರೆ ಅಂತ ಉಂಟು. ಮುಕ್ತಾನಾಂ ಪರಮಾಗತಿ ಅಂತ ಹೇಳಿ ಮಹಾಭಾರತದಲ್ಲಿ, ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಮುಕ್ತರಿಗೆ ಪರಮಗತಿ. ಕಲಾ ಪಂಚದಶ ತ್ಯಕ್ತ್ವಾ ಶ್ವೇತದ್ವೀಪ ನಿವಾಸಿನಾಂ
मुक्ताख्या विष्णुधीनास्ते स्वाधिकानां वशे स्थिताः कला पंचदश त्यक्त्वा षोडश कला अंत 16 ಭಾಗಗಳಿವೆ 16 ಭಾಗಗಳು ಈ ಜೀವನ ಒಳಗಡೆ ಇದೆ ಅದರಲ್ಲಿ 15 ಇವನದಲ್ಲ ಈ 16 ಇರುವ ದೇಹವನ್ನು ತನ್ನದು ಅಂತ ಇವನು ಅಂದುಕೊಂಡಿದ್ದಾನೆ ಆ 15 ಜೀವಕಲೆಗಳನ್ನು 15 ಕಲೆಗಳನ್ನು ತೊರೆದು ಜೀವ ಕೇವಲ ಅವನು ಮಾತ್ರ ಮುಕ್ತನಾಗುತ್ತಾನೆ ಅದನ್ನು ಮುಕ್ತಿ ಅಂತ ಹೇಳೋದು ಅನ್ನ ಪ್ರಾಣ ಶ್ರದ್ಧಾ ಖಂ ಮನಃ ವಾಯುಹು ಜ್ಯೋತಿಹಿ ಮಂತ್ರಾಹ ಲೋಕಾಹ ನಾಮ ಕರ್ಮ ಇತ್ಯಾದಿ 15 ಕಲೆಗಳು ಕಲಾ ಅಂದರೆ ಭಾಗ ಈಗ ಗೊತ್ತಾಯ್ತಾ ಸಕಲ ಅಂತಂದರೆ ಭಾಗದಿಂದ ಕೂಡಿರುವಂಥದ್ದು ಅಂತ ಆ ಹಿನ್ನೆಲೆಯಲ್ಲಿ ಈ 15 ಕಲೆಗಳನ್ನು ತೊರೆದು ಜೀವ ತನ್ನದಲ್ಲದನ್ನು ತನ್ನ ಸ್ವರೂಪಭೂತವಾದ 16ನೇ ಕಲೆಯ ಜೊತೆಗೂಡಿ ಮುಕ್ತನಾಗಿ ದೇವರ ಬಳಿ ಇರ್ತಾನೆ ನಚಾಸ್ಮಾದಧಿಕಂ ಕಿಂಚಿತ್ ಸುಖಮಸ್ತಿ ಹರಿಂ ವಿನಾ ನಿತ್ಯ ಮುಕ್ತಸ್ಸ ಏವೈಕಃ ಸ್ವತಂತ್ರ ಸನ್ನಯತಃ ಸದಾ ಹೀಗೆ ಅವನ ಅಸ್ವಾತಂತ್ರ್ಯ ಇಷ್ಟು ಗೊತ್ತಾಗತ್ತೆ 14 ಲಕ್ಷ ಪರಲೋಕದ ದಾರಿಗಳಲ್ಲಿ ಒಂದು ದಾರಿಯನ್ನು ಹಿಡಿದು ದೇವರ ಬಳಿ ಇರುತ್ತಾ ಅವನು ಅನುಗ್ರಹಿಸಿದ ಸುಖವನ್ನು ಅನುಭವಿಸ್ತಾ ಇರುವ ಜೀವ ನಿತ್ಯ ಮುಕ್ತ ಹೇಗಾಗ್ತಾನೆ ಹಾಗಾದರೆ ಬ್ರಹ್ಮ ಮತ್ತು ಜೀವ ಇಬ್ಬರು ಒಂದೇ ಅಂತ ಹೇಳ್ತಾರಲ್ಲ ಹೇಳುವವರಿಗೂ ಕೂಡ ಈ ತತ್ವ ಪೂರ್ಣವಾಗಿ ಅನುಭವಕ್ಕೆ ಬಂದಿಲ್ಲ ಅಚ್ಯುತ ಪ್ರಜ್ಞರ ಗುರುಗಳು ಅದನ್ನೇ ಹೇಳಿದ್ದು ಅವರು ಸಾಯಬೇಕಾದ್ರೆ ಅಚ್ಯುತ ಪ್ರಜ್ಞರನ್ನು ಕರೆದು ಹೇಳಿದ್ರಂತೆ ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿಹಿ ಇತಿಹ ಮಾಯಾ ತಮಯೋಪಪಾದಿತಂ ನಿರನ್ವಯಂ ಸೂರತಮಾತ್ಮ ವಿಶ್ವಸೀಹಿ ಅಯ್ಯ ಅಚ್ಯುತ ಪ್ರಜ್ಞನೇ ನಾನು ಈ ತನಕ ಅಸದುಪಾಸನೆ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಸಾಯುವ ಕಾಲದಲ್ಲೇ ಹೇಳ್ತಾ ಇದ್ದೇನೆ ನಮ್ಮ ಪರಂಪರೆಯಲ್ಲಿ ಬಂದಿರುವ ಜೀವಾತ್ಮೈಕ್ಯೋಪಾಸನೆಯನ್ನು ಮಾಡಬೇಡ ಹಾಗಾದರೆ ಏನು ಮಾಡಬೇಕು ನನಗೂ ಗೊತ್ತಿಲ್ಲಪ್ಪ ಇದು ತಪ್ಪು ಅಂತ ಗೊತ್ತಾಗ್ತಾ ಇದೆ ಆದರೆ ನಾನು ಸರಿಯಾವುದು ಅಂತ ತಿಳಿಸುವಷ್ಟು ಸಮರ್ಥನಲ್ಲ ಅದರಿಂದ ನೀನು ಜ್ಞಾನಕ್ಕಾಗಿ ಅನಂತೇಶ್ವರನನ್ನು ನಿರಂತರವಾಗಿ ಭಜಿಸು ಅಂತ ಹೇಳಿ ಸತ್ತು ಇದೇ ರೀತಿ ತ್ರಿವಿಕ್ರಮ ಪಂಡಿತರ ಅಪ್ಪ ಸುಬ್ರಹ್ಮಣ್ಯ ಪಂಡಿತರು ಕೂಡ ಹೇಳಿ ಸತ್ತು ನಕಲೌ ನಿರ್ಗುಣ ಭಾವನಾ ಸುಖಾಯ ಅಂತ ಯತಿಗೂ ಅನ್ನಿಸಿಬಿಟ್ಟಿತ್ತು ಗೃಹಸ್ಥರಿಗೂ ಅನ್ನಿಸಿಬಿಟ್ಟಿತ್ತು ಇದು ಯಾಕೋ ಸರಿ ಇಲ್ಲ ಅಂತ ಆದರೂ ಯಾಕೆ ಬಲಿಷ್ಠವಾಗಿ ವಾದ ಮಾಡ್ತಾರೆ ಅದಕ್ಕೆ ಒಂದು ಮತಾಭಿಮಾನ ಎರಡನೆಯದ್ದು ಎಲ್ಲೋ ಅವರಿಗೆ ವಿಪರೀತ ಅಹಂಕಾರ ಪ್ರಿಕ್ ಆಗ್ತಾ ಇರುತ್ತೆ ಅದರಿಂದಾಗಿ ಅವರೇನು ಮಾಡ್ತಾರೆ ದೇವರು ನಾನು ಒಂದೇ ಅಂತ ಹೇಳ್ತಾರೆ ಕೆಲವು ನಾಸ್ತಿಕರಿಗೆ ದೇವರಿಲ್ಲ ಅಂತ ಹೇಳಿ ಕನ್ಫರ್ಮ್ ಆಗೇನು ಗೊತ್ತಿರೋದಿಲ್ಲ ಹಾಗಾದರೆ ಹೇಳೋದೇನಕ್ಕೆ ನಮ್ಮ ಈಗೋ ಹರಟಾಗಬಾರದು ಆ ಈಗೋ ಹರಟಾಗಿದ್ದರ ನೋವನ್ನು ಅವರು ತಡ್ಕೊಳ್ಳಿಕ್ಕಾಗಿರಲ್ಲ ಅದರಿಂದಾಗಿ ದೇವರೇ ಇಲ್ಲ ನಮ್ಮನ್ನು ಬಿಟ್ಟು ಬೇರೆ ದೇವರಿಲ್ಲ ಇನ್ಯಾರಿದ್ದಾರೆ ಅಂತ ದೇವರನ್ನು ನಿರಾಕರಣೆ ಮಾಡೋದು ಹೊಟ್ಟೆ ಕಿಚ್ಚಿನಿಂದಲೋ ಅಥವಾ ಅಸಹನೆಯಿಂದಲೋ ಅಹಂಕಾರದಿಂದಲೋ ಹೊರತು ಅವರಿಗೆ ಕನ್ವಿನ್ಸ್ ಆಗಿ ಅಲ್ಲ ಇದು ಎಚ್ಚರದಲ್ಲಿ ಇರಬೇಕು ಆದ್ದರಿಂದಾಗಿ ನಾವು ದೇವರನ್ನು ಒಪ್ಪದವರ ಬಗೆಗೆ ಅವ್ರಿಗೆ ವಾದ ಮಾಡೋದಕ್ಕಿಂತ ಅವರನ್ನು ತಟಸ್ಥವಾಗಿ ನಿಂತು ಗಮನಿಸಬೇಕು ಯಾಕೆ ಅವರು ಹಾಗೆ ವಾದ ಮಾಡ್ತಾರೆ ಅಂತ ಅವರ ಪ್ರಶ್ನೆ ನೋಡೋದಲ್ಲ ಆ ಪ್ರಶ್ನೆಯ ಹಿಂದೆ ಇರುವ ಅವರ ಮೆಂಟಾಲಿಟಿಯನ್ನು ನೋಡಬೇಕು ಹಾಗೆ
ಇದು ಕೂಡ ಯಾವುದೇ ಒಂದು ಪ್ರಶ್ನೆ ಬಂದಾಗ ಆ ಮೆಂಟಾಲಿಟಿಯನ್ನು ನೋಡಬೇಕು. ಮಧ್ವಾಚಾರ್ಯರು ಒಂದು ರೀತಿಯಲ್ಲಿ ಎಲ್ಲ ಮತಾಚಾರ್ಯರ ಮತಗಳನ್ನು ಸ್ವೀಕರಿಸುವಾಗ ಅವರ ಹಿಂದೆ ಯಾವ ತರಹದ ಸಂಸ್ಕಾರ ಇದೆ ಅನ್ನೋದನ್ನು ಕೂಡ ಕೆಲವೊಮ್ಮೆ ತಿಳಿಸಿಕೊಟ್ಟರು. ಪೌಂಡ್ರಕ ವಾಸುದೇವನ ಕಥೆ ಬರುತ್ತೆ ಭಾಗವತಾದಿಗಳಲ್ಲಿ. ಪೌಂಡ್ರಕ ವಾಸುದೇವನಿಗೆ ನಾನು ದೇವರಂತ ಖಾತ್ರಿಯಾಗಿದ್ದಲ್ಲ, ದೇವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಹೀಗಾಗಿ ನಾನು ವಾಸುದೇವ ಅಂದ. ವೇನನಿಗೂ ಅಷ್ಟೇ, ವೇನ ಶ್ರಾದ್ದವನ್ನು ಕುರಿತು ನನಗೆ ಶ್ರಾದ್ದ ಮಾಡಬೇಕು, ನಿಮ್ಮ ತಂದೆಗಳ ಶ್ರಾದ್ದವನ್ನೆಲ್ಲ ಮಾಡಿ ಕಡೆಗೆ ನನಗದನ್ನು ಅರ್ಪಣೆ ಮಾಡಬೇಕು ಅಂತಂದ. ಇಷ್ಟು ಉಗ್ರವಾಗಿ ಅವನು ಶಾಸನ ಮಾಡಿದ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಅಹಂಕಾರ ಇತ್ತಷ್ಟೇ ವಿನಃ ದೇವರು ನಾನು ಅಂತ ಹೇಳಿ ಅವನಿಗೆ ಅನ್ನಿಸಿರಲಿಲ್ಲ. ಐಕ್ಯೋಪಾಸನೆಯನ್ನು ಮಾಡುವವರು, ಐಕ್ಯೋಪಾಸನೆ ಸರಿ ಅಂತ ಹೇಳುವವರು ಸಾಕ್ಷಾತ್ಕಾರ ಆಗಿಲ್ಲ, ಆಗಿದ್ದರೆ ಯಾರಿಗೆ ಹೇಳಬೇಕು? ರವೀಂದ್ರನಾಥ ಟ್ಯಾಗೋರ್ದು ಒಂದು ನಾಟಕ ಉಂಟು, ಅದನ್ನು ನಮ್ಮ ಕೆ ಟಿ ಪಾಂಡುರಂಗಿಯವರು ಬಂಗಾಳಿಯಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವಿದ್ವಾಂಸ, ನಾನು ಮುಕ್ತನಾಗಿದ್ದೇನೆ, ಬ್ರಹ್ಮಾತ್ಮೈಕ್ಯ ಬೋಧ ಸಾಕ್ಷಾತ್ಕಾರ ಆಗೋಗಿದೆ ಅಂತ ತಿರುಗಾಡ್ತಾ ಇರ್ತಾನೆ. ಅವನಿಗೆ ಒಬ್ಬ ಪುಟ್ಟ ಹುಡುಗಿ ಪರಿಚಯ ಆಗ್ತಾಳೆ, ಅವಳ ಮೇಲೆ ಮಗಳಂತಹ ಪ್ರೀತಿ ಬೆಳೆಯುತ್ತೆ. ಅವಳ ದುಃಖದಲ್ಲಿ ಇವನು ದುಃಖವನ್ನು ಕಾಣ್ತಾನೆ, ಅವಳ ಸುಖದಲ್ಲಿ ಇವನು ಸುಖವನ್ನು ಕಾಣ್ತಾನೆ. ಕಡೆಗೆ ಅವನಿಗೆ ಅರ್ಥ ಆಗತ್ತೆ, ನಾನು ಬಿಡುಗಡೆ ಆಗಿಲ್ಲ ಅಂತ. ಈ ತರಹದ ಒಂದು ವಸ್ತುವನ್ನು ರವೀಂದ್ರನಾಥ ಟ್ಯಾಗೋರು ಅವಾಗ ಹೇಳಿದ್ದಾರೆ. ಅದರಿಂದಾಗಿ ಅವರು ಯಾವ ಮಟ್ಟಿಗೆ ಅದನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇಲ್ಲ ಸುಮ್ಮನೆ ವಾದ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಬಿಡೋದು ಒಳ್ಳೆಯದು, ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಆದ್ದರಿಂದಾಗಿ ಯಾಕೆ ಮಾಡ್ತಾರೆ? ನಿತ್ಯ ಮುಕ್ತರು, ನಿತ್ಯ ಬದ್ಧರು ಹೌದಾ ಅಂತ ನೋಡಿದರೆ ನಮಗೆ ಬಂಧನದ ಅನುಭವ ಚೆನ್ನಾಗಿ ಆಗ್ತಾ ಇದೆ. ನಮ್ಮನ್ನೇ ನಾವು ಡಿನೈ ಮಾಡ್ಕೊಳ್ಳೋದು ಎಂಥದು, ನಮ್ಮನ್ನೇ ನಾವು ಲೆಕ್ಕಿಸಿಕೊಳ್ಳದೇನೆ ಭೇದ ಇಲ್ಲ ಅಂತ ಹೇಳೋದು, ನಮ್ಮ ಬಗೆಗೆ ಬೆಲೆ ನಾವೇ ಕೊಟ್ಕೊಳ್ಳಲಿಲ್ಲ ಅಂತ ಅರ್ಥ. ಸ್ವತಃ ಪ್ರಾಮಾಣ್ಯವನ್ನು ಯಾರು ಹೇಳೋದಿಲ್ಲ, ಅವ್ರಿಗೆ ಹೇಳಬೇಕು ನಮ್ಮ ಬಗೆಗೆ ನಾವೇ ಬೆಲೆ ಕೊಡದೆ ಹೋದರೆ ಬೇರೆ ಯಾರು ಬೆಲೆ ಕೊಡ್ತಾರೆ ಅಂತ. ನನ್ನ ಮಾತು ನಾನೇ ಕೇಳಲ್ಲ ಅಂತ ಕೆಲವು ಹೆಡ್ರು ಹೇಳ್ತಾ ಇರ್ತಾರೆ. ತಲೆ ಹಣೆಯ ಬರಹ, ನಿನ್ನ ಮಾತು ನೀನು ಕೇಳಲಿಲ್ಲ ಅಂದರೆ ಬೇರೆ ಯಾರು ಕೇಳಬೇಕು? ಅದರಿಂದಾಗಿ ಈ ನಿತ್ಯ ಮುಕ್ತ ಮತ್ತು ನಿತ್ಯಬದ್ಧ ಇವುಗಳಿಗೆ ಅವನು ಹೇಳೋದು ಕೃಷ್ಣ ನೀವೇ ನೋಡಿಕೊಳ್ಳಿ ಎನ್ನುವ ರೀತಿಯಲ್ಲಿ. ಇಷ್ಟು ಆಚಾರ್ಯರ ಭಾಷ್ಯ. ಮತ್ತೆ ವಾಪಸ್ಸು ಬಂದು ಆ ಮೂಲ ಶ್ಲೋಕಗಳಿಗೆ ಅರ್ಥವನ್ನು ನೋಡೋಣ. ಸುಪರ್ಣಾವೇತೌ ಸಯುಜೌ ಸಖಾಯೌ ಯದೃಚ್ಛಯ ಕೃತ ನೀಳೌ ಚ ವೃಕ್ಷೇ ಏಕಸ್ತಯೋ ಖಾದ ತಿಪ್ಪಿಪ್ಪಲಾನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್. ಏತೌ, ಈ ಅತ್ಯಂತ ಹತ್ತಿರದಲ್ಲಿರುವ ಸುಪರ್ಣೌ ಎರಡು ಹಕ್ಕಿಗಳು, ಸಯುಜೌ ಜೊತೆಯಾಗಿಯೇ ಇರುತ್ತವೆ, ಸಖಾಯೌ ಸಮಾನವಾದ ಇಂದ್ರಿಯ ಎರಡಕ್ಕೂ ಇರುತ್ತವೆ, ಯದೃಚ್ಛಯ ದೇವರ ಇಚ್ಛೆಯಿಂದ ವೃಕ್ಷೇ ಈ ದೇಹವೆಂಬ ಮರದಲ್ಲಿ ಕೃತ ನೀಳವು ಗೂಡು ಕಟ್ಟಿಕೊಂಡಿವೆ. ತಯೋಹೋ ಅವೆರಡರಲ್ಲಿ ಏಕಃ ಜೀವನು ಪಿಪ್ಪಲಾನ್ನಂ ಕರ್ಮದ ಫಲವನ್ನು ಖಾದತಿ ಉಣ್ಣುತ್ತಿದ್ದಾನೆ, ಅನ್ಯಃ ಇನ್ನೊಬ್ಬ ನಿರನ್ನೋಪಿ ಆ ಕರ್ಮ ಫಲವನ್ನು ಭೋಗಿಸುವುದಿಲ್ಲ, ಆದ್ದರಿಂದ ಬಲೇನ ಭೂಯಾನ್ ಬಲದಿಂದ ಮಿಗಿಲಾಗಿ ಇರ್ತಾನೆ. ಇದು ಈ ಶ್ಲೋಕದ ಅರ್ಥ. ಇಲ್ಲಿ ಭೋಗದ ವಿಚಾರಕ್ಕೆ ಬಂದಾಗ ಮಧ್ವಾಚಾರ್ಯರು ವೇದದಲ್ಲಿ ದೇವರಿಗೆ ಭೋಗ ಇದೆ ಅಂತನ್ನುವ ಮಾತು, ಭೋಗ ಇಲ್ಲ ಅನ್ನುವ ಮಾತು, ಈ ಎರಡನ್ನೂ ಕೂಡ ವಿರೋಧ ಇರದಂತೆ ಕೂಡಿಸಿದರು. ಅದನ್ನು ನಾವು ನಿನ್ನೆ ನೋಡಿದೆವು.
ಇನ್ನು ಎರಡನೇ ಶ್ಲೋಕ, ಆತ್ಮಾನಮನ್ಯಂಚ ಸವೇದ ವಿದ್ವಾನ್ ಅಪಿಪ್ಪಲಾದೋ ನತು ಪಿಪ್ಪಲಾದ. ಆತ್ಮಾನಂ ತನ್ನನ್ನು, ಅನ್ಯಂಚ ಜೀವನನ್ನು, ಸವೇದ ವಿದ್ವಾನ್ ಆಜ್ಞಾನಿ ತಿಳಿದಿದ್ದಾನೆ ಯಾರು, ಅಪಿಪ್ಪಲಾದ ಯಾರಿಗೆ ಕರ್ಮಫಲದ ಭೋಗ ಇಲ್ಲವೋ ಅವನಿಗೆ ಜ್ಞಾನ ಸ್ಫುಟವಾಗಿ ಇದೆ. ನತು ಪಿಪ್ಪಲಾದ ಜೀವನಿಗೆ ಗೊತ್ತಿಲ್ಲ, ನಾನು ಯಾರು ಅಂತಲೇ ಗೊತ್ತಿಲ್ಲ, ದೇವರು ಯಾರು ಅಂತ ಗೊತ್ತಿರುತ್ತೇನು. ವೇದ ನಮಗೆ ಪರಿಚಯ ಮಾಡಿಸಬೇಕು, ಇಲ್ಲಪ್ಪ ದೇವರು ಅಂತ ಒಬ್ಬ ಇದ್ದಾನೆ, ಅವನು ನಿನ್ನ ಅಂತರ್ಯಾಮಿಯಾಗಿಯೇ ಇದ್ದಾನೆ, ಅವನನ್ನು ಅನುಭವಿಸು ಅಂತ ವೇದ ಹೇಳಬೇಕು. ಇಲ್ಲ ಅಂದರೆ ಇವನಿಗೆ ಸ್ವತಃ ಪ್ರಜ್ಞೆ ಇಲ್ಲ. ಅದಕ್ಕೆ ಹೇಳಿದ್ದು ಅಪಿಪ್ಪಲಾದ ವೇದ, ಕರ್ಮಫಲವನ್ನು ಭೋಗಿಸದವ ಉಣ್ಣುತ್ತಾನೆ. ನತು ಪಿಪ್ಪಲಾದ, ಕರ್ಮಫಲವನ್ನು ಭೋಗಿಸುವವ ಇರುವುದಿಲ್ಲ, ತಿಳಿದಿರುವುದಿಲ್ಲ. ಕರ್ಮಫಲವನ್ನು ಭೋಗಿಸಲಾರದವ ತಿಳಿದಿರ್ತಾನೆ, ಕರ್ಮಫಲವನ್ನು ಭೋಗಿಸುವವ ತಿಳಿದಿಲ್ಲ. ಅಂದರೆ ಜೀವನಿಗೆ ತಾನ್ಯಾರು ಅಂತ ಗೊತ್ತಿಲ್ಲ, ಪರಮಾತ್ಮನ ಅಸ್ತಿತ್ವದ ಅರಿವೂ ಇಲ್ಲ, ಅದರಿಂದಾಗಿ ಭೇದಜ್ಞಾನಿ ಅಲ್ಲ. ಯೋ ವಿದ್ಯೆಯ ಅಂಧಸ್ತತು ನಿತ್ಯಬದ್ಧ, ಯಾಕೆ ಅವನು ಅವಿದ್ಯೆಯ ಅಂಧ, ಅವಿದ್ಯೆಯಿಂದ ಕುರುಡಾಗಿದ್ದಾನೆ. ಸತು ನಿತ್ಯಬದ್ಧ, ಅವನೋ ನಿತ್ಯಬದ್ಧ. ಅಲ್ರಿ ಅವಿದ್ಯೆಯ ಅಂಧ ಅಂತ ಹೇಳಿದ್ರಿ, ಹೌದು ಅವಿದ್ಯೆಯ ಅಜ್ಞಾನದಿಂದ ಅವನು ಕುರುಡನೇ ಆಗಿದ್ದಾನೆ. ಇಲ್ಲದಿದ್ದರೆ 14 ಲಕ್ಷ ಜೀವದ ಗತಿಗಳನ್ನು ಅವನು ತಿಳ್ಕೊಂಡಿರ್ತಿದ್ದ, ಅಪರಾಧವೇ ಇರ್ತಿರಲಿಲ್ಲ. ಆದ್ದರಿಂದಾಗಿ ಯಹ ಅವಿದ್ಯೆಯ ಅಂಧ ಸತು ನಿತ್ಯಬದ್ಧ, ವಿದ್ಯಾಮಯೋ ಯಸ್ತತು ನಿತ್ಯಮುಕ್ತ, ಜ್ಞಾನವೇ ಮೈವೆತ್ತವನು ಯಾರಿದ್ದಾನೆ ಅವನು ನಿತ್ಯಮುಕ್ತ. ಆದ್ದರಿಂದ ನಿತ್ಯಬದ್ಧೋ ನಿತ್ಯಮುಕ್ತ ಏಕಯೇವೇತಿ ಮೇ ಮತಿ ಅಂತ ಉದ್ಧವ ನೀನೇನು ಪೂರ್ವ ಪಕ್ಷ ಮಾಡಿದೆ ಅದಕ್ಕೆ ಉತ್ತರ ಬಂತು, ನಿತ್ಯಬದ್ಧ ಬೇರೆ ನಿತ್ಯಮುಕ್ತ ಬೇರೆ. ಯಾಕೆಂದರೆ ಇಬ್ಬರ ಗುಣಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ, ಇಬ್ಬರ ವಿಷಯ ಭೋಗಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ, ಅಂದ ಮೇಲೆ ನಿತ್ಯಮುಕ್ತ ಮತ್ತು ನಿತ್ಯಬದ್ಧ ಇಬ್ಬರು ಒಬ್ಬರೇ ಅಂತ ಹೇಗೆ ಹೇಳ್ತಿ? ದೇಹಸ್ಥೋಪಿ ನ ದೇಹಸ್ಥೋ ವಿದ್ವಾನ್ ಸ್ವಪ್ನಾದ್ಯಥೋತ್ಥಿತ, ಅದೇಹಸ್ಥೋಪಿ ದೇಹಸ್ಥ ಕುಮತಿ ಸ್ವಪ್ನ ದುರ್ಗ್ಯಥ. ದೇಹಸ್ಥೋಪಿ ನ ದೇಹಸ್ಥ, ಜೀವ ದೇಹದ ಒಳಗಡೆ ಇದ್ದಾನೆ, ದೇವರೂ ಇದೆ ದೇಹದ ಒಳಗಡೆ ಇದ್ದಾನೆ. ಜೀವನಿಗೆ ಉತ್ಕಟವಾದ ದುಃಖ ಇದೆ, ದೇವರಿಗೆ ಸುಖ ಇದೆ. ಒಂದೇ ದೇಹದಲ್ಲಿದ್ದಾರೆ ಇಬ್ಬರೂ ಕೂಡ. ಜೀವ ದೇಹದ ಮೂಲಕ ಏನೆಲ್ಲ ದುಃಖಗಳನ್ನು ಸ್ವೀಕರಿಸ್ತಾನೆ ಆ ದುಃಖಗಳ ಸ್ವೀಕಾರ ದೇವರಿಗಿಲ್ಲ, ಯಾಕೆ? ಅದಕ್ಕೆ ಹೇಳಿದ್ರು ದೇಹಸ್ಥೋಪಿ ನ ದೇಹಸ್ಥ ವಿದ್ವಾನ್ ಸ್ವಪ್ನಾದ್ಯಥೋತ್ಥಿತ ಅಂದರು. ದೇಹಸ್ಥೋಪಿ ದೇವರು ದೇಹದಲ್ಲಿ ಇದ್ದರೂ ಕೂಡ ದೇಹದಲ್ಲಿ ಇರುವಾಗ ಏನು ದುಃಖಗಳನ್ನು ಅನುಭವಿಸ್ತಾನೆ ಆ ದುಃಖ ಅನುಭವಿಸೋಲ್ಲ, ಯಾಕೆ? ಸ್ವಪ್ನಾದ್ಯಥಾ ಉತ್ಥಿತ, ಕನಸಿನಿಂದೆದ್ದವನು ಕನಸಿನ ಒಳಗಡೆಯ ಪದಾರ್ಥಗಳಿಗೆ ಹೇಗೆ ಕೈಚಾಚೋದಿಲ್ವೋ ಹಾಗೆ. ಅದೇಹಸ್ಥೋಪಿ ದೇಹಸ್ಥ, ದೇಹ ಇವನದಲ್ಲ ಜೀವನದ್ದಲ್ಲ, ಈ ದೇಹದ ಬಗ್ಗೆ ಪೂರ್ತಿ ಅರಿವಿಲ್ಲ, ಆದರೂ ಕೂಡ ಈ ದೇಹದ ಒಳಗಡೆ ಇರುವ ಜೀವ ದುಃಖ ಪಡ್ತಾನೆ. ಹೇಗೆ? ಸ್ವಪ್ನ ದುರ್ಗ್ಯಥ, ಕನಸಿನಲ್ಲಿ ಇರುವವ, ಕನಸಿನ ಒಳಗಡೆ ಯಾರೊಬ್ಬ ನೋಡ್ತಾ ಇರ್ತಾನೆ, ಅವನು ಕನಸಿನಲ್ಲಿ ಕಾಣ್ತಾ ಇರತಕ್ಕಂತಹ ವಿಷಯಗಳನ್ನು ತನ್ನದು ಅಂತ ಅಂದುಕೋತಾನೆ. ಕನಸಿನಲ್ಲಿ ಕಾಲು ಚುಚ್ಚಿತು, ಮುಳ್ಳು ಚುಚ್ಚಿತು ಅಂತ ಹೇಳಿ ದುಃಖ ಪಡ್ತಾನೆ. ಕನಸಿನಲ್ಲಿ ಏನೋ ಸಿಕ್ಕಿತು ಅಂತ ಖುಷಿ ಪಡ್ತಾ ಇರ್ತಾನೆ. ಕನಸಿನಲ್ಲಿ ಏನೋ ಬಂತು ಅಂತ ಹೇಳಿ
ಭಯ ಪಡ್ತಾ ಇರ್ತಾನೆ. ಕನಸಿನಲ್ಲಿ ಏನೇನೋ ವಿಚಿತ್ರ ಪದಾರ್ಥಗಳೆಲ್ಲ ತೋರುತ್ತೆ. ಕೆಲವೊಂದು ಕನಸು ನಮ್ಮ ಕಣ್ತೆರೆಸುವಂಥದ್ದು ಆಗಿರುತ್ತೆ. ನನಗೆ ಬಹಳ ಹಿಂದೆ ಒಂದು ಕನಸು ಬಿದ್ದಿತ್ತು, ಬಹಳ ಹಿಂದೆ. ಅದನ್ನು ನಾನು ಹಲವು ಬಾರಿ ಹೇಳಿಬಿಟ್ಟಿದ್ದೇನೆ, ಹಲವು ಬಾರಿ ಹೇಳಿದ್ದೇನೆ. ಆದರೂ ಕೂಡ ಹೇಳ್ತೇನೆ, ನಿಮ್ಮಲ್ಲಿ ಕೆಲವರಿಗೆ ಹೇಳಿರಬಹುದು, ಕೆಲವರಿಗೆ ಹೇಳದೇ ಇರಬಹುದು, ಕೆಲವರಿಗೆ ನೆನಪಿರಬಹುದು, ನೆನಪಿಲ್ಲದೇ ಇರಬಹುದು. ನಮ್ಮ ಅಜ್ಞಾನ ನನ್ನ ಕನಸಲ್ಲಿ ಕೆಲವೊಮ್ಮೆ ಗೊತ್ತಾಯಿತು. ಯಾವುದೋ ಒಂದು ಟಾಟಾ ಸುಮೋದಲ್ಲಿ ಮುಂದಗಡೆ ಕೂತು ಗ್ರಹ ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಇರ್ತೇನೆ. ಆಗ ಹಿಂದ್ಗಡೆ ಕೂತಿದ್ದವನು ನನಗೆ ಹೇಳ್ತಾನೆ, ಏನು ಗ್ರಹ ನಕ್ಷತ್ರಗಳ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದೀರಲ್ಲ ನೀವು ಸ್ವಾಮಿ, ನಿಮ್ಮ ಭವಿಷ್ಯನೇ ತಿಳ್ಕೊಂಡಿಲ್ವಲ್ಲ ಅಂತ ಹೇಳಿ ನನ್ನ ಮುಂದೆ ಮಚ್ಚಿ ಹಿಡಿತಾನೆ. ಬಹಳ ವಿಚಿತ್ರ ಅದು ಆ ಕನಸು ನನಗೆ. ಆದರೆ ಒಂದು ಮಾತ್ರ ಗೊತ್ತಾಯಿತು, ನಮಗೆ ಎಂಥದೂ ಗೊತ್ತಿರೋದಿಲ್ಲ ಅಂತ. ನಮ್ಮ ಅಜ್ಞಾನದ ಬಗೆಗೆ ಸ್ಪಷ್ಟವಾದ ಚಿತ್ರಣ ಅದು. ಹೀಗಾಗಿ ಸ್ವಪ್ನ ದೃಕ್, ಕನಸು ಕಾಣುವವ, ಆ ಕನಸಿನ ಒಳಗಡೆ ಇರುವ ಪದಾರ್ಥಗಳೆಲ್ಲ ತನ್ನದು ಅಂತ ಅಂದುಕೊಂಡು, ಅಥವಾ ಕನಸಿನಲ್ಲಿ ತೋರಿದ ಭಯಪಡಿಸುವ ಪದಾರ್ಥಗಳಿಂದ ಭಯವನ್ನು ಅನುಭವಿಸ್ತಾ, ಸುಖವನ್ನು ಅನುಭವಿಸ್ತಾ, ದುಃಖವನ್ನು ಅನುಭವಿಸ್ತಾ ಒದ್ದಾಡ್ತಾ ಇರ್ತಾನೆ ಆ ರೀತಿ ಜೀವ. ಇದನ್ನು ಆಚಾರ್ಯರು ಬಿಡಿಸುವ ರೀತಿಯನ್ನು ನೋಡೋಣ. ಶರೀರಸ್ಥೋಪಿ ವಿದ್ವತ್ವಾತ್ ನ ವಿಷ್ಣುರ್ಬದ್ಧತೆ ಕ್ವಚಿತ್. ಶರೀರದ ಒಳಗಡೆ ದೇವರಿರ್ತಾನೆ, ದೇವರಿಗೆ ಯಾವುದೇ ಬಂಧನ ಇಲ್ಲ. ಈ ಅಂತರ್ಯಾಮಿತ್ವ ಅನ್ನುವ ಕಲ್ಪನೆ ನಮ್ಮಲ್ಲಿ ಮಾತ್ರ ಇರೋದು. ವೇದಾದಿಗಳಲ್ಲಿ ಅಂತರ್ಯಾಮಿತ್ವ ಅನ್ನೋದು ಕಲ್ಪನೆ, ಆ ಅಂತರ್ಯಾಮಿತ್ವ ಅನ್ನೋದು ದೇವರ ಅಸಾಧಾರಣವಾದ ಲಕ್ಷಣ ಅಂತ ಹೇಳಿ ಅಂತರ್ಯಾಮ್ಯದಿ ದೈವಾದಿಷು ತದ್ಧರ್ಮ ವ್ಯುಪದೇಶಾತ್ ಅಂತರೋಪಪತ್ತೇಹೇ ಬೇಕಾದಷ್ಟು ವೇದಗಳಲ್ಲಿ ಇದಿದೆ ಅಂತರ್ಯಾಮಿತ್ವ ಅನ್ನೋದು. ಈ ಅಂತರ್ಯಾಮಿತ್ವ ಅನ್ನುವ ಕಲ್ಪನೆ ಈ ಬೇರೆ ಯಾವ ದೇಶೀಯ ಭಾಷೆಗಳಲ್ಲಿಯೂ ಇಲ್ಲ, ಅಂದರೆ ದೇಶೀಯ ವಿದೇಶೀಯ ಭಾಷೆಗಳಲ್ಲಿಲ್ಲ. ಅದರಿಂದಾಗಿ ಮಾಡಿಸೋದು ಅಂತಂದರೆ ಅವ್ರು ಬಹಳ ಕಷ್ಟಪಡಬೇಕು. ಮಾತನಾಡುವಾಗ ಮಾಡಿಸೋದು ಅಂತನ್ಬೇಕಾದ್ರೆ ನಾವು ಕನ್ನಡದಲ್ಲಿ ಸುಲಭವಾಗಿ ಅದನ್ನು ಮಾಡಿಸು, ಅದನ್ನು ಅವನನ್ನು ಕರೆಯಿಸು, ಬೇರೆಯವ್ರ ಮೂಲಕ ಮಾಡಿಸು ಅಂತ. ನಾನು ಮನೆಯನ್ನು ಕಟ್ಟಿಸ್ತಾ ಇದ್ದೇನೆ, ಇಂಗ್ಲೀಷಲ್ಲಿ ಹೇಳಿ ನೋಡೋಣ, ಎರಡು ಪದವನ್ನು ಬಳಸಬೇಕಾಗತ್ತೆ. ಅವನು ನನ್ನನ್ನು ಎಬ್ಬಿಸಿದ, ಹಿ ಮೇಡ್ ಮಿ ಅಪ್, ಎರಡು ವಿಭಿನ್ನವಾದ ಪದ. ಅದು ಕೂಡ ಅವರಲ್ಲಿ ಸಹಜವಾಗಿ ಬಂದದ್ದಲ್ಲ, ನಮ್ಮಲ್ಲಿ ಇರುವ ಪ್ರಯೋಗವನ್ನು ನೋಡಿ ಅದಕ್ಕೆ ಮ್ಯಾಚ್ ಮಾಡಿದ್ದು. ಮಾಡಿಸು, ಗೆಟ್ ಇಟ್ ಡನ್, ಈಗಾಗಲೇ ಮಾಡಲ್ಪಟ್ಟಿದ್ದನ್ನು ತೆಗೆದುಕೋ, ಇಷ್ಟು ಪ್ರಯಾಸ ಪಡಬೇಕು. ನೇರವಾಗಿ ಇಲ್ಲ, ಯಾಕೆ ಹೇಳಿ, ಅವರ ಶಾಸ್ತ್ರದಲ್ಲಿ ಅಂತರ್ಯಾಮಿತ್ವ ಅನ್ನುವ ಕಲ್ಪನೆ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಯಾವ ಶಾಸ್ತ್ರದಲ್ಲಿ ಆಳವಾದ ಚಿಂತನೆಗಳಿರುತ್ತೋ ಅವರ ಭಾಷೆಯಲ್ಲಿ ಬಹಳ ಸಂಗತಿಗಳು ಬರುತ್ತೆ, ಬಹಳ ಭಾವನೆಗಳನ್ನು ಬೇರೆ ಬೇರೆ ರೀತಿಯಾಗಿ ಹೇಳ್ಕೊಳ್ಳಿಕ್ಕಾಗ್ತದೆ. ಅದು ಆಂಗ್ಲದಲ್ಲಿ ಧಾತುಗಳಲ್ಲಿ ಬಲ ಇಲ್ಲ, ಅಲ್ಲ ಪದಗಳಲ್ಲಿ ಬಲ ಇದೆ ಅಂದರೆ ಪದಗಳಲ್ಲಿ ಬಲ ಇಲ್ಲ, ಅವರು ಬೇರೆ ಬೇರೆ ಥರ ಬಳಸ್ತಾ ಇದ್ದಾರೆ, ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿದ್ದಾರೆ. ಒಪ್ಕೊಳ್ತೇನೆ, ಯಾಕೆ ಅಂತಂದರೆ ಸ್ಕೂಪ್ ಅಂತ ಅನ್ನೋದನ್ನು ಸಂಸ್ಕೃತದಲ್ಲಿ ಹೇಳಿ ಬರೋಲ್ಲ. ಯಾಕೆ, ಐಸ್ ಕ್ರೀಮ್ ನಮ್ದಲ್ಲ. ಆದ್ದರಿಂದ ಈ ಮಾತುಗಳು ಸಹಜವಾಗಿ ಆಳವಾದ ಭಾವನೆಗಳನ್ನು, ಆಳವಾದ ಭಾವಗಳನ್ನು ವ್ಯಕ್ತಪಡಿಸುವಂಥದ್ದಿಲ್ಲ. ನಮ್ಮಲ್ಲಿ ನಾವು ಹೇಳ್ತೇವೆ ಅವನಿಂದ ಮಾಡಿಸು, ಅವರು ಕಂಠಪಾಠ ಮಾಡಿಸಿದರು, ಒಂದೇ ಮಾತು, ಮನೆಯನ್ನು ಕಟ್ಟಿಸಿದ, ಅವನು ಹಾಗೆ ಹೇಳಿಸಿದ,
ದೇವರು ನನ್ನಲ್ಲಿ ನಿಂತು ಮಾಡಿಸಿದ, ಇದನ್ನು ಅವರು ಹೇಳಿ ನೋಡೋಣ. ಅಂತರ್ಯಾಮಿತ್ವದ ಕಲ್ಪನೆ ಅಲ್ಲಿಲ್ಲ. ಹೀಗಾಗಿ ದೇವರಿಗೆ ಮನುಷ್ಯ ಶರೀರದಲ್ಲಿದ್ದಾಗ ದುಃಖ ಇದೆಯೋ ಇಲ್ಲೋ ಅಂತ ಪ್ರಶ್ನೆಯೇ ಬರಲಿಲ್ಲ ಅವರಿಗೆ. ಸೆಮಿಟಿಕ್ ರಿಲಿಜನ್ ಅವರಿಗೆ ಪ್ರಶ್ನೆಯೇ ಬರಲಿಲ್ಲ. ದೇವರು ಅಂತರ್ಯಾಮಿಯಾಗಿದ್ದು ನಮ್ಮಲ್ಲಿ ಏನಾದರೂ ಮಾಡಿಸ್ತಾನ ಮಾಡಿಸಲ್ವ? ದೇವರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂದರೆ ಜೀವನ ಹೃದಯದ ಒಳಗಡೆ ಇದ್ದಾನ ಇಲ್ವ? ಇದ್ದರೆ ದುಃಖಕ್ಕೆ ಒಳಗಾಗಬೇಕಾಗತ್ತೆ, ಇಲ್ಲ ಅಂತಂದರೆ ಆಮ್ನಿ ಪ್ರೆಸೆನ್ಸ್ ಇರೋದಿಲ್ಲ. ಏನು ಮಾಡ್ತೀರಾ ಇದಕ್ಕೇನು, ಏನು ಉತ್ತರ ಹೇಳ್ತೀರಾ ನೀವು? ಅದರಿಂದಾಗಿ ದೇವರ ಅಂತರ್ಯಾಮಿತ್ವವೇ ಗೊತ್ತಿಲ್ಲ. ಆದ್ದರಿಂದಾಗಿ ಅಂತರ್ಯಾಮಿತ್ವದ ಮೇಲಿನ ಪ್ರಶ್ನೆಗಳೇ ಇಲ್ಲ ಅವರಿಗೆ. ದೇವರು ಸರ್ವಶಕ್ತ, ಸರ್ವಶಕ್ತ ಅಷ್ಟೇ. ದೇವರಿಗೆ ದೇಹ ಇದೆಯಾ ಗೊತ್ತಿಲ್ಲ, ಇಲ್ವಾ ಹಾಗೆ ಹೇಳಲಿಕ್ಕೆ ಬರಲ್ಲ. ಮತ್ತೇನು, ದೇವ್ರಿಗೆ ದೇಹ ಇದೆ ಅಂತಲೂ ಹೇಳ್ತೀರಾ, ಇಲ್ಲ ಅಂತಲೂ ಹೇಳ್ತೀರಾ, ಹೇಗೆ? ಹೌದು, ದೇವರಿಗೆ ಇದು ಮೊಸೆಸ್ಗೆ ದೇವರ ಬೆನ್ನು ಕಾಣಿಸಿತ್ತು. ಏನು ದೇವರ ಹಾವ ಬೆನ್ನು ಮಾತ್ರ ಇರಲಿಕ್ಕೆ? ಬಹಳ ಗೊಂದಲಗಳಿದೆ. ಆದರೆ ನಮ್ಮ ಅಜ್ಞಾನದ ಲಾಭ ಪಡೆದು ಅದೊಂದು ಶ್ರೇಷ್ಠ ಗ್ರಂಥ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇರಲಿ, ಈಗ ನಾವು ಭಾಷ್ಯವನ್ನು ಕೇಂದ್ರೀಕರಿಸೋಣ. ಶರೀರಸ್ಥೋಪಿ ವಿದ್ವತ್ವಾತ್ ನ ವಿಷ್ಣುರ್ಬದ್ಧತೆ ಕ್ವಚಿತ್. ದೇವರು ಶರೀರದ ಒಳಗಡೆ ಇದ್ದರೂ ಕೂಡ ಜ್ಞಾನಿಯಾಗಿರುವುದರಿಂದ ದುಃಖದ ಬಂಧನ ಅನ್ನೋದಿಲ್ಲ. ಅವಿದ್ವತ್ವಾತ್ತು ತತ್ರೈವ ದೇಹೇ ಜೀವಸ್ತು ಬದ್ಧತೆ. ಅವಿದ್ವತ್ವಾತ್ ಅಜ್ಞಾನ ಇರೋದರಿಂದಾಗಿ ಜೀವ ದೇಹದಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ದೇವರು ಯಾವಾಗ ಬೇಕಾದರೂ ಹೋಗಬಹುದು, ಜೀವನೂ ಯಾವಾಗ ಬೇಕಾದರೂ ಹೋಗಬಹುದು ದೇವರ ಅರಿವನ್ನು ಪಡೆದರೆ. ಇಲ್ಲ ಅಂದರೆ ದೇವರು ಕಳಿಸಿದಾಗ ಹೋಗಬೇಕು, ದೇವರು ಇರಿಸಿದಾಗ ಇರಬೇಕು. ಇನ್ನೇನು ಅದು ಮಾಡಿಬಿಟ್ಟಿದ್ದರೆ ಉಳಿತಾ ಇದ್ರೇನು ಅಂತ ಹೇಳೋದು ನಮ್ಮ ಸಮಾಧಾನ, ನಮ್ಮ ದುಃಖದ ಅಭಿವ್ಯಕ್ತಿಯೇ ವಿನಃ ಬೇರೆ ಅಲ್ಲ. ದೇವರ ಸಂಕಲ್ಪ ಹೇಗೋ ಹಾಗೆ ನಡೆಯೋದು. ಸ್ವಪ್ನ ದೃಗ್ವದಿಮೇ ಜೀವಾಹ ಹರಿ ಸ್ವಪ್ನೋತ್ಥಿತೋ ಯಥಾ. ಸ್ವಪ್ನ ದೃಗ್ವದಿಮೇ ಜೀವಾಹ, ಜೀವರು ಕನಸು ಕಾಣುವವರಂತೆ, ಕನಸಿನಲ್ಲಿ ಕಂಡು ಕನಸಿನಲ್ಲಿ ಕಂಡದ್ದನ್ನು ತನ್ನದೂ ಎಂದುಕೊಂಡವರಂತೆ, ದೇವರು ಸ್ವಪ್ನದಿಂದ ಎದ್ದವನಂತೆ. ಈ ದೃಷ್ಟಾಂತ ಕೊಡೋದು ನಮಗೆ ಅರ್ಥ ಆಗಲಿಕ್ಕೆ ವಿನಃ ದೇವರು ಕನಸಿನಿಂದ ಯಾವಾಗಲೋ ಒಮ್ಮೆ ಎದ್ದ, ಏಳೋ ತನಕ ಕನಸಿನಲ್ಲಿ ಇದ್ದ, ಆದ್ದರಿಂದಾಗಿ ಕೆಳಗಡೆ ಬಿದ್ದಿದ್ದ, ಈ ತರಹ ಎಲ್ಲ ಕಲ್ಪನೆ ಮಾಡಲಿಕ್ಕಿಲ್ಲ. ಇದು ಅರ್ಥ ಆಗಲಿಕ್ಕೆ. ಸದಾ ತಮೋ ವಿಹೂನೋಪಿ ಜ್ಞಾಪನಾರ್ಥಮುದೀರ್ಯತೆ ಇತಿ ವಿವೇಕೇ. ದೇವರಿಗೆ ಕನಸಿನಿಂದ ಎದ್ದವ ಅಂದರೆ ಕನಸಿನಲ್ಲಿ ಯಾವಾಗಿದ್ದ ಅಂತ ಕೇಳೋದಲ್ಲ, ನಮಗೆ ಒಂದು ದೃಷ್ಟಾಂತ ಅಷ್ಟೆ. ಅವನು ರಾಜಕುಮಾರನಂತೆ ಹಾಡ್ತಾನೆ ಅಂದರೆ ಹಾಡೋದ್ರಲ್ಲಿ ಮಾತ್ರ ದೃಷ್ಟಾಂತ, ಬೇರೆ ಯಾವುದರಲ್ಲೂ ಅಲ್ಲ. ಹಾಗೆ ಇದು ಕೂಡ ಇತಿ ವಿವೇಕೇ ಅಂದರು. ವಿವೇಕ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಇದಿದೆ ಎಂದು ಅಂದರೆ ಜೀವ ಹಾಗೂ ಪರಮಾತ್ಮನ ಭೇದವನ್ನು ತಿಳಿಯುವ ಬಗೆ ಹೇಗೆ ಅಂತನ್ನುವ ಒಂದು ಗ್ರಂಥ ಇರಬಹುದು. ವಿವೇಕ ಅಂತಂದರೆ ಭೇದ ಜ್ಞಾನ ಅಂತ ಅರ್ಥ. ಇಂದ್ರಿಯೈರಿಂದ್ರಿಯಾರ್ಥೇಶು ಗುಣೈರಪಿ ಗುಣೇಶು ಚ ಗೃಹ್ಯಮಾಣೇಷ್ವಹಂಕುರ್ಯಾತ್ ನ ವಿದ್ವಾನ್ ಯಸ್ತ್ವವಿಕ್ರಿಯ. ಇಂದ್ರಿಯೈ ಇಂದ್ರಿಯಾರ್ಥೇಶು, ಇಂದ್ರಿಯಗಳು ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ತೊಡಗುತ್ತದೆ. ಗುಣೈ, ಗುಣ ಅಂತನ್ನೋದಕ್ಕೆ ಅಪ್ರಧಾನರಾದ ಜೀವರು ಅಪ್ರಧಾನರಾದ ವಿಷಯಗಳಲ್ಲಿ ತೊಡಗುತ್ತಾರೆ. ಆದ್ದರಿಂದಾಗಿ ವಿದ್ವಾಂಸನಾದವ ನ ಅಹಂಕುರ್ಯಾತ್, ಇದು ನನ್ನ ಸೊತ್ತು ಅಂತ ಅಂದುಕೊಳ್ಬಾರ್ದು. ನಾ ಇದನ್ನು ನೋಡ್ತಾ ಇದ್ದೇನೆ, ಇದು ನನ್ನ ಅಧಿಕಾರ ಅಂತ ಅಂದುಕೊಳ್ಬಾರ್ದು. ಅವನು ಅವಿಕ್ರಿಯನಾಗಿರುತ್ತಾನೆ. ನಮ್ಮ
ದಿಲೀಪ ರತ್ನಾಕರರ ಪ್ರಶ್ನೆಗೆ ಈ ಮುಂದೆ ಉತ್ತರ ಇದೆ. ಆತ್ಮನೋವಚ ಗೈರ್ಜೀವೈಹಿ ಆತ್ಮನೋವಶಗೇಚು ಚ ದುಃಖೇಚು ಗೃಹ್ಯಮಾಣೇಚು ಮನ ಆದಿಭಿರಿಂದ್ರಿಯೈಹಿ ಅಹಂ ದುಃಖೀತಿ ನೈವೇಚಸ್ತ್ವಹಂ ಕುರಿಯಾತ್ ಪರಪುಮಾನ್. ಇದೇ ದೇಹದಲ್ಲಿ ದೇವರಿರ್ತಾನೆ. ಈ ಎದುರುಗಡೆ ಇರುವ ವಸ್ತುಗಳು ದೇವರ ವಶ, ನೋಡುವ ಇಂದ್ರಿಯ ದೇವರ ವಶ. ಆದರೆ ಇದು ನನ್ನ ದುಃಖ ಅಂತ ದೇವರಂದುಕೊಳ್ಳೋಲ್ಲ ಅಷ್ಟೆ. ದುಃಖೇಚು ಗೃಹ್ಯಮಾಣೇಚು ಮನ ಆದಿಭಿರಿಂದ್ರಿಯೈಹಿ ಅಹಂ ದುಃಖೀ ಇತಿ ನೈವೇಚ ಅಹಂ ಕುರಿಯಾತ್. ಜೀವಕಂ ತ್ವೇವ ತದ್ದುಃಖಂ ವಿಷ್ಣು ಪಶ್ಯತಿ ಸರ್ವದಾ. ಹಾಗಾದರೆ ದೇವರಿಗೆ ದುಃಖದ ಪರಿಚಯವೇ ಇಲ್ವಾ? ದೇವರಿಗೆ ದುಃಖದ ಪರಿಚಯ ಇಲ್ಲದೆ ಹೋದರೆ ಸರ್ವಜ್ಞ ಹೇಗಾದ? ದೇವರಿಗೆ ದುಃಖದ ಪರಿಚಯ ಇಲ್ಲದೆ ಹೋದರೆ ನಮ್ಮನ್ನು ದುಃಖದಿಂದ ಪಾರು ಹೇಗೆ ಮಾಡ್ತಾನೆ? ದೇವರಿಗೆ ದುಃಖದ ಪರಿಚಯ ಇಲ್ಲದಿದ್ದರೆ ಕರುಣೆ ಹೆಂಗೆ ಬರುತ್ತೆ? ಕರುಣೆ ಬರಬೇಕು ಅಂತಾದರೆ ಅಥವಾ ಅವರ ನೋವು ಅರ್ಥ ಆಗಬೇಕು ಅಂದರೆ ನಾವು ಆ ತರಹದ ಒಂದು ದುಃಖವನ್ನು ಅನುಭವಿಸಿರಬೇಕು. ಸಿಮಿಲರ್ ಆಗಿ ಅದಕ್ಕೆ ಮಧ್ವರು ಹೇಳಿದ್ರು, ದೇವರು ಜೀವನಲ್ಲಿನ ದುಃಖವನ್ನು ತಿಳಿದಿದ್ದಾನೆ. ಆ ಸರ್ವಜ್ಞತ್ವ ಬರಲಿಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಯಿತು, ದೇವರಿಗೆ ದುಃಖ ಇದೆ ಅಂತ ಆಯ್ತಲ್ಲ. ಇದು ಒಟುಕೋಪಿನ ನ್ಯಾಯ ಅಂತ ಸಂಸ್ಕೃತದಲ್ಲಿ ಒಂದು ಜೋಕ್, ಒಟುಕೋಪಿನ ನ್ಯಾಯ. ಒಬ್ಬ ಕಪಿಯ ಅಪರ ರೂಪದಂತಿರುವ ಒಟು, ಅವನೇನು ಮಾಡಿದ, ಹಿಂದ್ಗಡೆ ಲಂಗೋಟಿಯನ್ನು ಸಿಕ್ಕಿಸಿಕೊಂಡೆ ಮುಂದ್ಗಡೆ ಬಿದ್ದೋಗ್ತಾ ಇತ್ತು, ಅದರಿಂದಾಗಿ ಮುಂದ್ಗಡೆ ಸಿಗಿಸಿಕೊಂಡ ಹಿಂದ್ಗಡೆ ಬಿಚ್ಚೋಗ್ತಾ ಇತ್ತು. ಏಕಂ ಸಂಧಿತ್ಸತಃ ಅಪರಂ ಪ್ರಚ್ಯವತಿ. ದೇವರನ್ನು ಸರ್ವಜ್ಞ ಅಂತ ಮಾಡಲಿಕ್ಕೆ ಹೋಗಿ ದುಃಖವನ್ನು ತಿಳಿದಿದ್ದಾನೆ ಅಂದ್ರಿ. ಆಗ ದೇವರು ಅಶಕ್ತನಾದ, ಅಶಕ್ತನಾದರೆ ಮಾತ್ರ ದುಃಖದ ಅನುಭವ ಆಗತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಜೀವಗಂತ್ವೇವ ತದ್ದುಃಖಂ ವಿಷ್ಣು ಪಶ್ಚದಿ ಸರ್ವದಾ. ದೇವರು ಜೀವನ ಒಳಗಡೆ ಇರುವ ದುಃಖ, ಜೀವ ಹೀಗೆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ತಟಸ್ಥವಾಗಿ ತಿಳಿಯಬಲ್ಲ ಅವನು. ಅವನಿಗೂ ದುಃಖ ಆಗಬೇಕಾಗಿಲ್ಲ, ಅದರಿಂದಾಗಿ ಅವನು ನಮ್ಮಿಂದ ವಿಲಕ್ಷಣ. ನಮಗೂ ದುಃಖ ಆಗದೆ ಹೋದರೆ ನಮ್ಗೆ ಗೊತ್ತಾಗಲ್ಲ. ನಮಗೆ ದುಃಖ ಆಗದಿದ್ದರೆ ನಮ್ಗೆ ಗೊತ್ತಾಗಲ್ಲ, ಆದರೆ ದೇವ್ರಿಗೆ ಆಗಲ್ಲ. ತನಗೆ ದುಃಖ ಆಗದಿದ್ದರೂ, ದುಃಖದ ಸ್ಪರ್ಶ ಆಗದೆ ಹೋದರೂ ಜೀವನ ಒಳಗಡೆ ಇರುವ ದುಃಖದ ತೀವ್ರತೆ ಗೊತ್ತಾಗತ್ತೆ ಅವನಿಗೆ. ಇದು ದೇವರ ವೈಶಿಷ್ಟ್ಯ. ಮತ್ತು ಆ ದುಃಖವನ್ನು ಹೆಂಗೆ ತಿಳಿದಿರ್ತಾನೆ ಅಂದರೆ, ಇದು ಜೀವನ ದುಃಖ ಅಂತಲೇ ತಿಳಿದಿರ್ತಾನೆ ವಿನಃ ಅದು ತನ್ನದು ಅಂತ ಅಂದುಕೊಂಡಿರಲ್ಲ, ಯಾಕೆಂದರೆ ಅವನು ಆಗಿರಲ್ಲ. ಎಷ್ಟೇ ತೀವ್ರವಾದ ದುಃಖ ದೇವರಿಗೆ ಒಳಗಡೆ ನಿಂತೆ ಆಗತ್ತೆ, ನಮಗೆ ಹೊರಗಡೆ ಆ ತೀವ್ರವಾದ ದುಃಖದ ಪರಿಣಾಮಗಳು ಕಂಡ್ರೆ ಮಾತ್ರ ಆಗೋದು. ಮುಖ ಬಾಡಿ ಹೋಗೋದು, ಯಾವುದರಲ್ಲಿಯೂ ಹುಮ್ಮಸ್ಸಿಲ್ಲದೆ ಇರೋದು, ಯಾವುದೋ ಒಂದು ಆನಂದದ ಸಂದರ್ಭದಲ್ಲಿಯೂ ಉಕ್ಕಿ ಬಂದ ದುಃಖದ ನುಡಿ ಅಂತನ್ನೋದು, ಇವನಿಗೆ ಬಹಳ ದುಃಖವಾಗಿದೆ ಅಂತ ಗೊತ್ತಾಗೋದು, ಇವೆಲ್ಲ ನಮಗೂ ಬೇಕು. ದೇವರಿಗೆ ಅದು ಬೇಡ, ನೇರವಾಗಿ ನೋಡ್ತಾನೆ. ನಮಗೆ ಒಂದೊಮ್ಮೆ ಆ ದುಃಖ ಆಗದಿದ್ದರೂ ಹೊರಗಡೆ ಇದ್ದನ್ನು ನೋಡಿ ನಾವು ಆ ದುಃಖದ ತೀವ್ರತೆಯನ್ನು ತಿಳ್ಕೊಳ್ತೇವೆ ಅಂದರೆ ದೇವರು ಹಾಗೆ ತಿಳ್ಕೊಳ್ಳೋಲ್ವಾ? ಅಷ್ಟೇ ವ್ಯತ್ಯಾಸ. ಅದೋ ನ ದುಃಖ ಭಾಗ್ ವಿಷ್ಣು ಸ್ವಾತಂತ್ರ್ಯ ಪುರುಷೋತ್ತಮ ಪಾರತಂತ್ರ್ಯಾದಹಂ ದುಃಖೀತ್ಯೇವಂ ಜೀವ ಪ್ರಪಶ್ಯತಿ. ಆದರೆ ಜೀವ ಹೀಗೆ ದೇವರು ದುಃಖವನ್ನು ತಿಳಿದಿದ್ದಾನೆ, ಆದರೆ ದುಃಖದ ಅನುಭವ ಇಲ್ಲ. ದುಃಖದ ಅನುಭವ ಇಲ್ಲದೆ ಹೋದರೂ ದುಃಖ ತಿಳಿದಿರಬಹುದು, ದುಃಖ ಅವನನ್ನು ಮುತ್ತುವುದಿಲ್ಲ. ತಸ್ಮಾತ್ ಸ ದುಃಖ ಭಾಗುಕ್ತ. ನಟನಿಗೆ ಎಲ್ಲ ಅನುಭವ ಇರಬೇಕು ಅಂತ ಉಂಟೆ? ನಟನೆ ಮಾಡುವಲ್ವೇ? ಇತ್ತೀಚೆಗೆ ಆ ಕಪಿಚೇಷ್ಟೆಗಳು, ಒಂದು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಪೂರ್ತಿ ನಾನು ಅದೇ ಇರಬೇಕು, ಹುಚ್ಚಿ ಆಗಬೇಕು ಅಂತಂದರೆ ಹುಚ್ಚಾಸ್ಪತ್ರೆಯಲ್ಲಿ 5 ದಿನಗಳ ಕಾಲ ತಂಗಿದ್ದು ಅವ್ರದನ್ನೆಲ್ಲ ನೋಡ್ಕೊಂಡು ಬಂದು ಆಮೇಲೆ ನಾನು ಹುಚ್ಚಾದೆ ಅಂತ ಅನ್ನೋದು. ಹುಚ್ಚನಾಗಿ ಆ್ಯಕ್ಟ್ ಮಾಡಿದೆ ಅನ್ನೋದು ಅದು ಆ್ಯಕ್ಟಿಂಗ್ ಏನು, ಅದೊಂದು ನೈಜ.
ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಆಗಿ ಇರಬೇಕು. ನಟನಿಗೆ ಎಲ್ಲ ಗೊತ್ತಾಗುತ್ತೆ ಅವನು ಹುಚ್ಚ ಆಗಿರ್ತಾನ, ಇಲ್ಲ ಅವನು ತತ್ವಜ್ಞಾನಿಯಾಗಿ ತತ್ವಜ್ಞಾನಿಯಾಗಿ ಆ್ಯಕ್ಟ್ ಮಾಡ್ತಾನವನು. ಏನು ನೀವು ನೋಡಬೇಕು, ನೀವು ಮಹಾಭಾಷ್ಯವನ್ನು ಓದಿಲ್ಲವೆಂದು ಕಾಣುತ್ತೆ. ಕಿಂಚಾತಃ ಎನ್ನುವ ಪ್ರಯೋಗ ಮಹಾಭಾಷ್ಯದಲ್ಲಿದೆ ಅಂತ ಹೇಳಿ ಒಬ್ಬ ಆ್ಯಕ್ಟರ್ ಹೇಳ್ತಾನೆ ರಾಘವೇಂದ್ರ ಸ್ವಾಮಿಗಳ ಪಾತ್ರದಲ್ಲಿ. ಏನು ಅದು ನೋಡ್ತಾ ಇದ್ರೆ ಅವನು ಮಹಾಭಾಷ್ಯ ಅರಿದು ಕುಡಿದು ಬಿಟ್ಟಿದ್ದಾನೆ ಅಂತ ಅನ್ಕೋಬೇಕು. ಅಲ್ಲೇ ಕೇಳಿರ್ತಾನ ಅವನಷ್ಟೇ. ಹಾಗೆ ದೇವರು ತೀರ ಹಾಗಲ್ಲ, ದೇವರಿಗೆ ಜೀವನ ಆ ಒಳಗಡೆಯ ಅರಿವೇ ಇರುತ್ತೆ. ಅದರಿಂದಾಗಿ ದುಃಖವನ್ನು ಅವನದ್ದು ಅಂತ ಅನುಭವಿಸಬೇಕಿಲ್ಲ. ದೇವರು ದುಃಖ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಯಾಕೆಂದರೆ ದುಃಖವನ್ನು ಹತ್ತಿರದಿಂದ ನೋಡಿರ್ತಾನೆ. ಜೀವನ ಒಳಗಡೆಯ ಪೂರ್ತಿಯಾದ ಅರಿವು ಅವನಿಗಿರುತ್ತೆ. ಆ ಸೂಕ್ಷ್ಮ ರೂಪದ ಒಳಗಡೆ ಇರುವ ಬದಲಾವಣೆಗಳೆಲ್ಲ ಕಣ್ಣಾರೆ ನೋಡ್ತಾ ಇರ್ತಾನೆ. ಹೀಗಾಗಿ ಅವನಿಗೆ ಐಡಿಯಾ ಇರುತ್ತೆ. ಅದರಿಂದಾಗಿ ಸರ್ವಜ್ಞ ಅಂತ ಆದ ಕೂಡಲೇ ದುಃಖದ ಅನುಭವ ಇದೆಯೋ ಇಲ್ವೋ, ಅನುಭವ ಇದ್ದರೆ ಅಶಕ್ತ ಅಂತಾಯಿತು, ಅನುಭವ ಇಲ್ಲದೆ ಹೋದರೆ ಸರ್ವಜ್ಞತ್ವ ಬಿದ್ದೋಯ್ತು ಅಂತ ಮಾತನಾಡಲಿಕ್ಕೆ ಬರಲ್ಲ. ದುಃಖ ಗೊತ್ತಿದೆ, ಅನುಭವ ಇಲ್ಲ. ಅದರಿಂದಾಗಿ ಸರ್ವಜ್ಞತ್ವ ಇದೆ, ಸರ್ವಶಕ್ತಿಯೂ ಇದೆ, ಅಶಕ್ತತ್ವ ಇಲ್ಲ ಅಂತ. ಇಷ್ಟು ದೇವರು ಹೀಗೆ ದುಃಖಿಯಲ್ಲ. ಈ ದುಃಖಿಯಲ್ಲದ ದೇವರ ಅನುಗ್ರಹ ಆಗುವ ತನಕ ಜೀವನಿಗೆ ದುಃಖ ತಪ್ಪಿದ್ದಲ್ಲ. ಇತಿ ಸ್ವಾತಂತ್ರ್ಯೇ. ಇನ್ನು ದಿಲೀಪ್ ರತ್ನಾಕರರ ಪ್ರಶ್ನೆ ಮುಂದೆ ಬರುತ್ತೆ, ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಹೇಳಿಬಿಡ್ತೇನೆ. ಅಪರೋಕ್ಷ ಜ್ಞಾನಿಗಳಿಗೆ ಮತ್ತು ದೇವತೆಗಳು ದೇಹಸ್ಥರೇ, ಅವರು ದೇವರನ್ನು ಮರೆತಾಗ ದುಃಖ, ದೇವರನ್ನು ಮರೆಯದೇ ಹೋದಾಗ ಅರಿವಿದ್ದಾಗ ಅವರು ದೇಹಸ್ಥರೇ ಅಲ್ಲ. ಅದರಲ್ಲಿಯೂ ಹಲವಾರು ತರಹದ ವ್ಯತ್ಯಾಸಗಳಿದೆ. ಬ್ರಹ್ಮದೇವರೇ ಮೊದಲಾದ ಅಪರೋಕ್ಷ ಜ್ಞಾನಿಗಳಿಗೆ ಈ ದೇಹ ಅಂತನ್ನೋದು ನೆಪ, ಮುಖ್ಯ ಪ್ರಾಣ ಮೊದಲಾದವರಿಗೆ ಸಾಧನೆಯ ಒಂದು ಅನಿವಾರ್ಯ ಅಂಗ ದೇಹ ಅಂತನ್ನೋದು. ಅದರ ಮೂಲಕ ಅವರು ಸಾಧನೆ ಮಾಡ್ತಾರೆ. ಆದರೆ ಬೇರೆಯವ್ರಿಗೆ ಹಾಗಲ್ಲ, ಅವರಿಗೆ ಉತ್ಕಟವಾದ ದುಃಖ ಆಗತ್ತೆ ಕೆಲವೊಮ್ಮೆ. ಯಾಕೆ ಅಂತಂದರೆ ಅವರು ದೇವರನ್ನು ಮರೆತಿರ್ತಾರೆ, ಈ ದೇಹವೇ ನಾನು ಅಂತ ಅಂದುಕೊಂಡಿರ್ತಾರೆ. ಅದಕ್ಕಾಗಿಯೇ ಅಪರೋಕ್ಷ ಜ್ಞಾನಿಗಳಾದ ಮಾತ್ರಕ್ಕೆ ದುಃಖ ಇರಬಾರ್ದು ಅಂತ ಹೇಳಿ ಬರಲ್ಲ. ಅಪರೋಕ್ಷ ಜ್ಞಾನಿಗಳು ಅಂದರೆ ಹೆಂಗೆ ಗೊತ್ತಾ, ಯಾವುದೋ ಒಂದು ಟೈಮು ಅಪರೋಕ್ಷ ಜ್ಞಾನದ ಅವಧಿಯನ್ನು ಮಧ್ವಾಚಾರ್ಯರು ತೈತ್ತರಿಯ ಭಾಷ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ವಿದ್ಯುದ್ವನ್ ಮಾನುಷ ವಿದ್ಯುಹು ಸೂರ್ಯಮಂಡಲವತ್ ಸುರಾಹ ಪ್ರತಿಬಿಂಬವಚ್ಚ ಗಿರೀಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಅಂತ. ವಿದ್ಯುದ್ವನ್ ಮಾನುಷ ವಿದ್ಯುಹು, ಯಾವತ್ತೋ ಧ್ಯಾನದಲ್ಲಿ ಒಂದು ಮಿಂಚಿನ ಹಾಗೆ ದೇವರ ರೂಪ ಇಡೀ ಬಂದರೆ ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ಮನುಷ್ಯರಲ್ಲಿ ಕರೆಯೋದು. ಯಾವಾಗಲೂ ಇರಬೇಕು ಅಂತಲ್ಲ. ಅದರಿಂದಾಗಿಯೇ ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದರೆ ದೇವ್ರ ಮುಂದೆ ಇವ್ರು ಕುಣಿತಾರೆ ಅಂತ ಅರ್ಥ. ದೇವರು ಪ್ರತ್ಯಕ್ಷವಾಗಿ ಬಂದು ಕುಣಿತಾನೆ ಅಂತಲ್ಲ. ಇದರಿಂದಾಗಿ ಎಷ್ಟೋ ಕಥೆಗಳೇ ಢಮಾರಂತ ಅಂದು ಹೋಗುತ್ತೆ. ವಿದ್ಯುದ್ವನ್ ಮಾನುಷ ವಿದ್ಯುಹು, ಸೂರ್ಯಮಂಡಲವತ್ ಸುರಾಹ, ದೇವತೆಗಳಿಗೆ ದೇವರು ಹೇಗರ್ಥ ಆಗ್ತಾನೆ, ಸೂರ್ಯಮಂಡಲದಂತೆ ಪೂರ್ತಿ ಬಿಂಬ ಕಾಣಲ್ಲ, ಬಿಸಿಯ ಅನುಭವ ಇರುತ್ತೆ, ದೇವತೆಗಳು ತಿಳಿಯೋದು ಹೀಗೆ. ಪ್ರತಿಬಿಂಬವಚ್ಚ ಗಿರೀಶಃ, ನೀರಿನೊಳಗಿನ ಪ್ರತಿಬಿಂಬದ ಹಾಗೆ ರುದ್ರದೇವರು ಕಾಣ್ತಾರೆ. ನೇರವಾಗಿ ಮುಟ್ಲಿಕ್ಕಾಗಲ್ಲ, ಆದರೆ ಗೊತ್ತಾಗತ್ತೆ ಆ ಪ್ರತಿಬಿಂಬದಲ್ಲಿ ನಮ್ಮ ಈ ಎಲ್ಲವೂ ತೋರುವ ಹಾಗೆ ಸ್ಪಷ್ಟತೆ ಇರುತ್ತೆ, ಸೂರ್ಯಮಂಡಲದಂತೆ ಅಸ್ಪಷ್ಟತೆ ಇರಲ್ಲ. ಬ್ರಹ್ಮೈನಂ ಪಶ್ಯತಿ ಸ್ಫುಟಂ, ಬ್ರಹ್ಮದೇವರೊಬ್ಬರೇ ಹೀಗೆ ನೋಡ್ತಾ ಇರ್ತಾರೆ ಅಂತ. ಆದ್ದರಿಂದಾಗಿ ದೇಹಸ್ಥರೇ ಅವರು ಕೂಡ, ಆದರೆ ಯಾವಾಗ ಮೂಲ ರೂಪದಲ್ಲಿದ್ದಾಗ ಬೇರೆ ತರಹದ ದುಃಖ, ಅವತಾರ ರೂಪದಲ್ಲಿದ್ದಾಗ ದುಃಖ ಸುಖ ದುಃಖಗಳ ತೀವ್ರತೆ ಬೇರೆ, ಇವುಗಳೆಲ್ಲ ವ್ಯತ್ಯಾಸ ಇರುತ್ತೆ. ಅದರಿಂದಾಗಿ ದಿಲೀಪ್ ರತ್ನಾಕರ್ ಅವರ ಅಭಿಪ್ರಾಯ ಏನು ಅಂತಂದರೆ, ದೇಹಸ್ಥೋಪಿ ನ ದೇಹಸ್ಥ ಅನ್ನೋದು ಒಂದು ಬೈಗುಳವೂ ಹೌದಲ್ವಾ, ದೇವತೆಗಳಿಗೆ ಸಂದ ಬೈಗುಳ ಆಗತ್ತೆ, ಯಾಕೆಂದರೆ ಅವರ ದೇಹವೂ ಕೂಡ ಭಿನ್ನ. ಹೌದು, ಅವರಿಗೆ ಇದ್ದ ದುಃಖ ಸ್ವಲ್ಪ ಕೂಡಲೇ ಅದರಿಂದ ಅವರು ಆಚೆ ಬರ್ತಾರೆ.
ನಾವು ಹಾಗಲ್ಲ, ಹೆಚ್ಚು ಕಡಿಮೆ ದುಃಖದಲ್ಲಿ ಇರ್ತೇವೆ. ಇಷ್ಟು ವ್ಯತ್ಯಾಸ ನಮಗೂ ಅವರಿಗೂ. ಈ ಹಿನ್ನೆಲೆಯಲ್ಲಿ ನಾವು ಈ ಶ್ಲೋಕವನ್ನು ನೋಡಬೇಕಾಗತ್ತೆ. ಇದು 9ನೇ ಶ್ಲೋಕ. ದೈವಾದೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಬುಧಸ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ಸರಿ, ದುಃಖ ಜೀವ ತನಗೆ ದುಃಖ ಆಗತ್ತೆ ಅಂತ ಹೇಳಿ ದುಃಖವನ್ನು ಅನುಭವಿಸ್ತಾನೆ. ಹೇಗೆ, ಯಾಕೆ, ಏನು, ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ದಾರೆ. ದೈವಾಧೀನೇ ಶರೀರೇಸ್ಮಿನ್, ಈ ಶರೀರ ಅವನದಲ್ಲ, ದೈವಾಧೀನ. ಈ ತಂದೆ ತಾಯಿಗಳಲ್ಲಿ ಬರಬೇಕು ಅಂತ ನಾನೇನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಹುಟ್ಟಿದ್ದೀನಿ. ಇದು ದೈವಾಧೀನ ಶರೀರ. ಈ ಪ್ರಜ್ಞೆ ಇರಬೇಕು. ಆದರೆ ನಮಗೆ ಈ ಪ್ರಜ್ಞೆ ಇರಲ್ಲ. ನಾವು ಇದನ್ನು ಈ ಕುಲವನ್ನು ಉದ್ಧಾರ ಮಾಡಲಿಕ್ಕೇನೆ ಹುಟ್ಟಿದ್ದೀವಿ ಅನ್ನೋ ಹಾಗೆ ಆಡ್ತೇವೆ. ಅದರಿಂದಾಗಿ ಈ ಕುಲದಲ್ಲಿ ನನ್ನಂಥವನಲ್ಲದೆ ಇನ್ಯಾರು ಹುಟ್ಟಬಾರದಿತ್ತು ಅಂತ ಹೇಳಿ ನಾವೇನು ಮಾಡ್ತೇವೆ, ಆ ಕುಲ ನಮ್ಮದೇ ಅನ್ನೋ ರೀತಿಯಲ್ಲಿ ಮಾತನಾಡ್ತೇವೆ. ಹಿಂದಿನ ಹುಟ್ಟನ್ನು ಮರೆತು ಮುಂದಿನ ಹುಟ್ಟನ್ನು ತೊರೆದು ಅದು ಯೋಚನೆಯೇ ಮಾಡದೆ ಇದನ್ನು ನಿತ್ಯ ಅಂತಂದುಕೊಂಡು ಈ ಕುಲವನ್ನೇ ಹೆಗ್ಗಳಿಕೆಯಾಗಿ ಟ್ರಂಪ್ ಕಾರ್ಡ್ ಆಗಿ ನಾನು ಇಂಥವನು ಅಂತ ಬಳಸ್ತೇವೆ, ಇಂಥ ಆ ಕುಲದಲ್ಲಿ ಬಂದಿದ್ದೇನೆ ಅಂತ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ಅಂತಂದರು. ಇಲ್ಲಿ ಆಗುವ ಶರೀರದಲ್ಲಿ ಆಗುವ ಕರ್ಮಗಳೇನಿದೆ ಇದು ಗುಣಭಾವ್ಯ. ನಾನು ಅಸ್ವತಂತ್ರ, ದೇವರಿಗಿಂತ ಅಪ್ರಧಾನ. ಗುಣ ಅಂದರೆ ಅಪ್ರಧಾನ ಅಂತ. ನಾನು ದೇವರಿಗಿಂತ ಅಪ್ರಧಾನ, ಈ ಕರ್ಮದಲ್ಲಿ ತೊಡಗಿದ್ದೇನೆ ಅಂತ ಅಂದುಕೊಂಡಿರಬೇಕು. ಆದರೆ ಹಾಗೆ ಅಂದುಕೊಂಡಿಲ್ಲ, ಇನ್ನು ಎಲ್ಲವೂ ನನ್ನ ಕೈಯಲ್ಲಿದೆ ಅಂತ, ಎಲ್ಲವೂ ನನ್ನ ಹಿಡಿತದಲ್ಲಿದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ವರ್ತಮಾನೋ ಅಬುಧಸ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ಅದರಿಂದಾಗಿ ಅವನು ದುಃಖಕ್ಕೊಳಗಾಗೋದು. ದೇವತೆಗಳಿಗೆ ಹೀಗಾಗಲ್ವ? ಆಗತ್ತೆ, ಆದರೆ ಅಲ್ಪ. ಇಲ್ಲಾಂದರೆ ಯುದ್ಧದಲ್ಲಿ ಭಾಗವಹಿಸೋದು ಹೇಗೆ, ಪೆಟ್ಟು ತಿನ್ನೋದು ಹೇಗೆ, ದುಃಖ ಬರೋದು ಹೇಗೆ, ಆಕ್ರೋಶ ಉಕ್ಕಿ ಬರೋದು ಹೇಗೆ, ರಸ ತುಂಬೋದು ಹೇಗೆ, ಇದೆಲ್ಲ ಇರುತ್ತೆ. ಅದಕ್ಕೆ ಸೂಕ್ಷ್ಮವಾದ ವ್ಯಾಪಾರಗಳು ಕಾರಣ ಆಗಿರುತ್ತೆ. ಆದರೆ ದೇವತೆಗಳು ಬೇಗ ಹೊರಗಡೆ ಬರ್ತಾರೆ. ವ್ಯತ್ಯಾಸ ಅಷ್ಟೇ, ಅವರೂ ದೇಹಸ್ಥರು, ದುಃಖಿಗಳೇ. ಆದರೆ ಆ ದುಃಖ ಒಂದು ಸ್ವಲ್ಪ ನಿಧಾನ, ಇಷ್ಟು ತೀವ್ರತೆಯಲ್ಲಿ ಇರಲ್ಲ, ಮಂದ. ಮನುಷ್ಯರಿಗೆ ಬರುವಷ್ಟು ತೀವ್ರತೆಯಲ್ಲಿ ಇರಲ್ಲ. ಆಮೇಲೆ ಬಂದದ್ದು ಕೂಡ ಬಹಳ ದೀರ್ಘಕಾಲ ಉಳಿಯಲ್ಲ. ಇಲ್ಲ ಅಂದರೆ ನೀವು ದ್ರೋಣಾಚಾರ್ಯರನ್ನು ನೋಡಿ, ಹಾಗೆ ನನ್ನನ್ನು ಕೊಲ್ಲಿಗೆ ಬರ್ತಾನೆ, ನನ್ನ ಹತ್ರನೇ ಪಾಠಕ್ಕೆ ಬರ್ತಾನೆ, ಆಯಿತು ಅವ್ರಿಗೆ ಹೇಳ್ಕೊಡ್ತೇನೆ ಅಂತ ಮುಂದುವರಿತಾರ ಅವರು. ಕೃಪಿಯಲ್ಲದೆ ಬೇರೆ ಹೆಂಡತಿ ಆಗಿದ್ದರೆ ಮೂತಿ ಮೂತಿ ತಿವಿದಿಡ್ತಾ ಇದ್ರು. ಅಲ್ರಿ, ನಿಮ್ಮನ್ನೇ ಕೊಲ್ಲಲಿಕ್ಕೆ ಬರ್ತಾನೆ, ವರ ತಗೊಂಡಿದ್ದಾನೆ, ಅವನಿಗೆ ನೀವೇ ಪಾಠ ಹೇಳ್ಕೊಟ್ಟು ನೀವೇ ಸಾಯ್ತೀರೇನು ಅಂತ. ಸುತ್ತಮುತ್ತಲಿದ್ದವರು ವಿಪರೀತ ಕ್ರಿಟಿಸೈಸ್ ಮಾಡೋರು ಯಾರು ಮಾಡಲಿಲ್ಲ. ಏನದು, ಅವರು ಪಾಠ ಹೇಳ್ಕೊಟ್ರು, ಅವರು ಮನಸ್ಥೈರ್ಯ ಅಂತದ್ದು. ದೇಹ ಮತ್ತು ಆತ್ಮ ಬೇರೆ ಅಂತನ್ನುವ ಪ್ರಜ್ಞೆ ಇದ್ದರೆ ಮಾತ್ರ ಅವ್ರದ್ದು ಈ ವರ್ತನೆಗಳು ಸಾಧ್ಯ. ಇಲ್ಲ ಅಂದರೆ ದ್ರೋಣಾಚಾರ ಥರ ಯಾರು ಇರ್ತಾರ ಹಾಗೆ ಸಾಧ್ಯವೇ ಇಲ್ಲ, ಯೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದದ್ದು, ದೇಹದ ಒಳಗಡೆ ಇದ್ದು ದುಃಖವನ್ನು ಅನುಭವಿಸುವ ಮಂದಿ ಏನಿದ್ದಾರೆ, ಅವರು ದೇವತೆಗಳು ಮೂಲ ರೂಪದಿಂದ ಅವತಾರ ರೂಪಕ್ಕೆ ಬಂದಾಗಲೂ ಅವರು ದುಃಖವನ್ನು ಅನುಭವಿಸ್ತಾರೆ, ಬೇರೆ ಸಂದರ್ಭದಲ್ಲಿಯೂ ದುಃಖವನ್ನು ಅನುಭವಿಸ್ತಾರೆ. ಆದರೆ ಆ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಆ ತೀವ್ರತೆಯು ಕೂಡ ಸಮಯದ ನಿಟ್ಟಿನಿಂದ ಅವರಿಗೆ ಬಹಳ ಕಡಿಮೆ. ನಮಗೆ ಪಾಂಡವರ ಜೀವನ, ಇವನು ಧರ್ಮರಾಜನ ಜೀವನ ಅಂತ ಇಟ್ಟುಕೊಂಡಾಗ ಎಷ್ಟು ಅಂತ ನಾವು ಎಣಿಸಬಹುದು? 108 ವರ್ಷ ಬದುಕಿದ್ದ. ಆದರೆ ಅವರಿಗೆ ಹೀಗಾಗಿ ಹೀಗೆ ಬಂದ ಹಾಗೆ ಅರ್ಧ ಗಂಟೆ 3 ಗಂಟೆ ಕೆಲಸ ಇದ್ದ ಹಾಗೆ
ಬೇಡ, 101 ದಿನದ ಕೆಲಸ, 3 ತಿಂಗಳ ಕೆಲಸ. ಯಾಕೆಂದರೆ 1 ವರ್ಷ ದೇವಲೋಕದ 1 ದಿನ. ಈ ತರಹ ಎಲ್ಲ ಇದೆ. ಅದರಿಂದಾಗಿ ನಾವು ಇಲ್ಲಿ ತಿಳಿಯಬೇಕಾದದ್ದೇನು, ನಾನು ಮಾಡ್ತೇನೆ ಅಂತನ್ನುವ ಅಹಂಕಾರ ದೃಢವಾಗಿದ್ದು ಬಿಟ್ಟಿರುತ್ತೆ. ಇವ್ರಿಗೆ ಅವಾಗವಾಗ ಬರ್ತಾ ಇರುತ್ತೆ ದೇವತೆಗಳಿಗೆ, ಇಷ್ಟೇ ವ್ಯತ್ಯಾಸ. ಅಸ್ವತಂತ್ರ ಸ್ವತಂತ್ರೋಸ್ಮಿತ್ಯೇವಂ ಜೀವ ಪ್ರಭಾವಯನ್ ಬದ್ಧತೆ ಹೀತಕೋಪೇನ ರಾಜಭಾವನ ಭೃತ್ಯವತ್. ಅಸ್ವತಂತ್ರನಾದ ಇವನು ನಾನು ಸ್ವತಂತ್ರನಿದ್ದೇನೆ ಅಂತ ಹೇಳಿ ಭ್ರಮಿಸಿ ಬಂಧನಕ್ಕೆ ಒಳಗಾಗ್ತಾನೆ. ಹೇಗೆ? ಈಶಕೋಪೇನ ಭೃತ್ಯವತ್. ತನ್ನನ್ನೇ ಮೀರಲು ಬಂದ, ತನಗೆ ಬೇಕಾದ ಸನ್ಮಾನವನ್ನು ಸಲ್ಲಿಸದ ಭೃತ್ಯನನ್ನು ಕುರಿತು ಒಡೆಯನ ಬಿಹೇವಿಯರ್ ಇರುವ ಹಾಗೆ ಇವನು ಬಿಹೇವಿಯರ್ ಸಿಡುತ್ತೆ. ಇದನ್ನು ಒಬ್ಬ ತಿಳ್ಕೊಳ್ಬೇಕು. ಹೀಗಿರುವವ ಇದನ್ನು ತಿಳಿದುಕೊಂಡು ಇದರಂತೆ ಮುಂದೆ ಸಾಗಿದರೆ ಜೀವನಿಗೆ ಬಂಧನ ಅನ್ನೋದಿರೋದಿಲ್ಲ ಅನ್ನೋದು ನಾವು ನೋಡಬಹುದಾದದ್ದು. ನಾಳೆ ಕೃಷ್ಣಾಷ್ಟಮಿ, ಸಿಂಹಮಾಸದ ಅಷ್ಟಮಿ. ನಾಳೆಯ ಕೃಷ್ಣಾಷ್ಟಮಿಯ ದಿವಸ ಮತ್ತೆ ಕೃಷ್ಣನ ಈ ಮಾತನ್ನು ನೋಡ್ತೇವೆ. ಹೀಗೆ ಚಿಂತಿಸಿ ಮುಂದೆ ಇನ್ನೂ ಹೇಳ್ತಾನೆ, ನಸ್ತುವೀತ ನನಿಂದೇತ. ಜಗತ್ತಿನ ಗುಣದೋಷಗಳನ್ನು ತೀವ್ರವಾಗಿ ಮನಸ್ಸಿಗೆ ತಗೊಳ್ಬಾರದು ಅಂತೆಲ್ಲ ಹೇಳ್ತಾನೆ, ಅದನ್ನು ನಾವು ಮುಂದೆ ನೋಡ್ತೇವೆ. ಈ ತನಕ ಮಾಡಿದ ಚಿಂತನೆಯಿಂದ ದೇವರು ಪ್ರೀತನಾಗಲಿ ಅಂತ ಅವನಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹಃ.